नमस्कार वीक्षकरे, कोरोना जागृति विशेष नेर प्रसार कार्यक्रम के स्वागत। वीक्षकरे, इडी प्रपंच कोरोना 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 इदोंदु पद पद के इडी प्रपंच नडुत्तिदे। इडी जगत्तु इदरिंद पारागोदु हेगे अंत योचने माड्ता इदे। साकष्टु विज्ञानिगळु ಈ ವೈರಾಣುವನ್ನು ಕೊಲ್ಲೋದಿಕ್ಕಾಗಿ ಔಷಧಿಗಳಲ್ಲಿ ಔಷಧಿಯನ್ನು ಹುಡುಕೋದ್ರಲ್ಲಿ ತೊಡಗಿದ್ದಾರೆ, ಪ್ರಯೋಗಗಳಲ್ಲಿ ತೊಡಗಿದ್ದಾರೆ. ಇಡೀ ರಾಷ್ಟ್ರದ ರಾಜಕಾರಣಿಗಳು ನಮ್ಮ ರಾಷ್ಟ್ರವನ್ನು ಸಂರಕ್ಷಣೆ ಮಾಡಿಕೊಳ್ಳೋದು ಹೇಗೆ ಅಂತ ಚಿಂತನೆ ಮಾಡುತ್ತಿದ್ದಾರೆ. ಕೆಲವು ದೇಶಗಳಂತೂ ಲಾಕ್ಔಟ್ ಆಗಿದೆ, ಅದರ ಜೊತೆಗೆ ಭಾರತದಲ್ಲಿಯೂ ಕೂಡ ಲಾಕ್ಔಟ್ ಆಗ್ತಾ ಇದೆ, ಮತ್ತು ಕರ್ನಾಟಕ ಕೂಡ ನಾಳೆಯಿಂದ ಕಂಪ್ಲೀಟ್ ಆಗಿ ಲಾಕ್ಔಟ್ ಆಗುವ ಎಲ್ಲ ಸಾಧ್ಯತೆಗಳು ಇದೆ. ಇಷ್ಟೊಂದು ಭೀಕರವಾದಂಥ ವೈರಸ್, ಹಾಗಾದರೆ ಈ ವೈರಸ್ಸನ್ನು ನಿಯಂತ್ರಣ ಮಾಡೋದು ಹೇಗೆ? ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳು, ಸಾಕಷ್ಟು ಚರ್ಚೆಗಳ ಜೊತೆಗೆ ಸಾಕಷ್ಟು ಆಲೋಚನೆಗಳು ಹುಟ್ಟಿಕೊಂಡಿರುವಾಗ, ನಮ್ಮ ದೇಶದಲ್ಲಿ ಈ ಥರದ ಕಾಯಿಲೆಗಳು ಅಥವಾ ಈ ಥರದ ಸಂದಿಗ್ಧತೆ ಹುಟ್ಟಿಕೊಂಡಾಗ ಈ ಪ್ರಪಂಚದಲ್ಲಿ ಸಾಕಷ್ಟು ಎನ್ ಜಿ ಒಗಳು ಕೆಲಸ ಮಾಡಿದೆ. ಎರಡನೇ ಮಹಾಯುದ್ಧದ ಸಂದರ್ಭಗಳಲ್ಲಿ ಸೈನಿಕರನ್ನು ಶುಶ್ರೂಷೆ ಮಾಡುವಂಥ ಸಂದರ್ಭಗಳಲ್ಲಿ ಕೂಡ ಸಾಕಷ್ಟು ಸಂಘಟನೆಗಳು, ಎನ್ ಜಿ ಒಗಳು ಕೆಲಸ ಮಾಡಿದೆ. ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್ಗಳು ಕೆಲಸ ಮಾಡಿದೆ. ಅಂತಹ ಸಂಸ್ಥೆಗಳಲ್ಲಿ ರೆಡ್ ಕ್ರಾಸ್ ಕೂಡ ಒಂದು ಸಂಸ್ಥೆ. ರೆಡ್ ಕ್ರಾಸ್ ಕೂಡ ಕೊರೋನಾ ವೈರಸ್ನ ನಿಯಂತ್ರಣ ಮಾಡೋದು ಹೇಗೆ ಎನ್ನುವುದರ ಬಗ್ಗೆ ಸುದೀರ್ಘವಾದಂತಹ ಆಲೋಚನೆಗಳನ್ನು ಮಾಡ್ತಾ ಮತ್ತು ಅವರನ್ನು ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಂಡ್ಯ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಧ್ಯಕ್ಷರಾದಂತಹ ಶ್ರೀಮತಿ ಮೀರಾ ಶಿವಲಿಂಗೆ ಅವರು ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಮತ್ತು ನೀವು ನಮ್ಮ ಜೊತೆ ಮಾತಾಡಬಹುದು, ಮೇಡಮ್ ಜೊತೆ ಮಾತಾಡಬಹುದು. ನೀವು ಇದ್ರ ಬಗ್ಗೆ ಇರತಕ್ಕಂಥ ಸಂದೇಹಗಳನ್ನು ನೇರವಾಗಿ ಮೇಡಮ್ ಅವರ ಹತ್ರ ಕೇಳಬಹುದು. ಮತ್ತು ಈ ಸಂಸ್ಥೆ ಹೇಗೆ ಕೆಲಸ ಮಾಡ್ತಿದೆ ಅಥವಾ ಆ ಸಂಸ್ಥೆ ಜೊತೆಗೆ ನೀವು ತೊಡಗಿಸಿಕೊಳ್ಳುವಂತಹ ಆಸಕ್ತಿ ಇದ್ರೆ ಖಂಡಿತ ಅವ್ರ ಜೊತೆ ಮಾತಾಡಬಹುದು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಕೊರೋನಾ ಬಹುಶಃ ಇಡೀ ಜಗತ್ತನ್ನ ತಲ್ಲಣಗೊಳಿಸಿರುವಂತಹ ಒಂದು ವೈರಸ್. ಈ ಕೊರೋನಾ ಬಗ್ಗೆ ಯಾಕೆ ಇಷ್ಟೊಂದು ಭಯ? ಮೊದಲನೇದಾಗಿ ಕೊರೋನಾ ಬಗ್ಗೆ ಭಯ ಇರೋದು ಅದಕ್ಕೆ ಬೇಕಾದಂತ ಅದನ್ನ ಪರಿಹಾರ ಮಾಡ್ತಕ್ಕಂಥ, ನಿವಾರಣೆ ಮಾಡ್ತಕ್ಕಂಥ ಔಷಧಿ ಇದ್ದೇ ಇರೋದು. ಅದು ಇನ್ನೂ ಕೂಡ ಸಂಶೋಧನೆಯಲ್ಲೇ ಇದೆ. ಜೊತೆಗೆ ಅದು ಬಹಳ ಸುಲಭವಾಗಿ ಒಬ್ಬರಿಂದ ಒಬ್ರಿಗೆ ಹರಡುತ್ತೆ. ಯಾವುದೇ ಒಂದು ಸಾಂಕ್ರಾಮಿಕ ರೋಗದಲ್ಲಿ ಏನು ಎಪಿಡೆಮಿಕ್ ಪೆಂಡೆಮಿಕ್ ಅಂತ ಹೇಳ್ತೀವಿ, ಅದರಲ್ಲಿ ನಾಲ್ಕು ಸ್ಟೇಜ್ ಇರುತ್ತೆ. ಅದೇ ಮೊದಲನೇದು ಅಲ್ಲೇ ಒಬ್ಬರು ಲೋಕಲ್ಲಾಗಿ ಯಾರೋ ಒಂದು ದೇಶದಲ್ಲಿ ಒಂದು ಏರಿಯಾದಲ್ಲಿ ಅದು ಆ ಥರ ಆಗುತ್ತೆ. ಅದಾದಮೇಲೆ ಆ ದೇಶದಿಂದ ಬಂದಂತ ಅವ್ರಿಗೆ ಹರಡೋದು, ಬೇರೆ ದೇಶಗಳಲ್ಲಿ ಹರಡುತ್ತಲ್ಲ, ಅದು ಎರಡನೇ ಸ್ಟೇಜ್ ಆಗುತ್ತೆ. ಆಮೇಲೆ ಮೂರನೇ ಸ್ಟೇಜು ಅದು ಕಮ್ಯುನಿಟಿನಲ್ಲಿ ಸ್ಪ್ರೆಡ್ ಆಗುವಂಥದ್ದು. ನಾಲ್ಕನೇ ಸ್ಟೇಜು ಎಪಿಡೆಮಿಕ್ ಆಗಿ ಎಲ್ಲ ಕಡೆಯೂ ಸಾಂಕ್ರಾಮಿಕ ಸ್ಟೇಜ್ ಆಗ್ಬೋದು. ಈ ರೀತಿ ಇರೋದ್ರಲ್ಲಿ ಇದು ಬಹಳ ವೇಗವಾಗಿ ಒಂದು ಸ್ಟೇಜಿಂದ ಇನ್ನೊಂದು ಸ್ಟೇಜ್ ದಾಟಿ ದಾಟಿ ಹೋಗ್ತಾ ಇದೆ. ಆಮೇಲೆ ಇವತ್ತು ನಾವು ಏನು ನೋಡ್ತಾ ಇದ್ದೀವಿ ಅಂತಂದರೆ, ಇಡೀ ನಮ್ಮ ವಿಶ್ವ ಒಂದಕ್ಕೊಂದಕ್ಕೆ ಕನೆಕ್ಟ್ ಆಗಿದೆ ಅನ್ನೋದನ್ನ ನಾವು ಈಗ ರಿಯಲೈಸ್ ಮಾಡ್ಕೋತಾ ಇದ್ದೀವಿ. ಏಕೆಂದರೆ ನಾವು ಹೇಗೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಎಲ್ಲ ರೀತಿಯಲ್ಲೂ ನಾವು ಒಂದಕ್ಕೊಂದಕ್ಕೆ ಒಂದು ಸಂಬಂಧ ಇದೆ ನಮಗೆ. ಹಾಗಾಗಿ ಇದು ಹರಡೋದಕ್ಕೆ ಬಹಳ ಸುಲಭ ಆಗಿದೆ, ಮತ್ತು ತುಂಬ ಬೇಗ ಕೊರೋನಾ ವೈರಸ್ಸು ಹರಡ್ತಾ ಇದೆ. ಆದರೆ ನಾವು ಒಂದು ಎಚ್ಚರಿಕೆಯನ್ನು ತಗೊಂಡ್ರೆ, ಒಂದು ಜಾಗೃತಿಯನ್ನು ಉಂಟು ಮಾಡಿಕೊಂಡ್ರೆ, ತಿಳುವಳಿಕೆಯನ್ನು ಪಡ್ಕೊಂಡ್ರೆ ಇದನ್ನು ತಡೆಗಟ್ಟೋದು ಕೂಡ ನಮ್ಮ ಕೈಯಲ್ಲೇ ಇದೆ. ಸೊ ಹಾಗಾಗಿ ಕರೋನಾ ಬಗ್ಗೆ ನಾವು ಜಾಸ್ತಿ ಭಯ ಪಡೋದು ಬೇಕಾಗಿಲ್ಲ. ಆದರೆ ಅದ್ರ ಬಗ್ಗೆ ಒಂದು ಜಾಗೃತಿ ತಿಳುವಳಿಕೆ ತುಂಬ ಮುಖ್ಯವಾಗಿದೆ. ಈಗ ಕೊರೋನಾ ಅಂದಾಗ ಮೇಡಮ್, ನೀವು ಹೇಳಿದ್ರಿ ಬೇಗ ಸ್ಪ್ರೆಡ್ ಆಗುತ್ತೆ ಆ ಕಾರಣಕ್ಕಾಗಿ, ಮತ್ತೆ ಇನ್ನೊಂದು ಅದಕ್ಕೆ ಔಷಧಿ ಇಲ್ಲದಿರೋ ಕಾರಣಕ್ಕಾಗಿ ನಮಗೆ ಭಯ ಉಂಟಾಗುತ್ತೆ ಅನ್ನುವಂಥದ್ದು. ಯಾವಾಗಲೂ ರೆಡ್ ಕ್ರಾಸ್ ಅಂದಾಗ ಇಂತಹ ಸಂದಿಗ್ಧತೆಯ ಸಂದರ್ಭದಲ್ಲಿ ರೆಡ್ ಕ್ರಾಸ್ ಈ ಪ್ರಪಂಚದ ಜನರ ಸಹಾಯಕ್ಕೆ ಬರುತ್ತೆ. ಎಂತಹ ಸಂದರ್ಭಗಳನ್ನು ಎದುರಿಸಿದೆ ಅಂತಂದ್ರೆ, ಈ ಪ್ರಪಂಚ ಪ್ಲೇಗ್ನಿಂದ ನರಳುತ್ತಿದ್ದಂತಹ ಸಂದರ್ಭದಲ್ಲಿ ರೆಡ್ ಕ್ರಾಸ್ ಕೆಲಸ ಮಾಡಿದೆ. ಎರಡನೇ ಮಹಾಯುದ್ಧದ ಸಂದರ್ಭಗಳಲ್ಲಿ ಸೈನಿಕರು ನರಳುತ್ತಿದ್ದಾಗ ಮತ್ತು ಅಲ್ಲಿಯ ಜನರು ನರಳುತ್ತಿದ್ದಾಗ ರೆಡ್ ಕ್ರಾಸ್ ಸಹಾಯದ ಹಸ್ತವನ್ನು ನೀಡಿದೆ. ಇಂತಹ ಸಂದರ್ಭದಲ್ಲಿ ರೆಡ್ ಕ್ರಾಸ್ನ ಭಾರತೀಯ ಸಂಸ್ಥೆ IRCS ಏನಿದೆ, IRCS ಕೊರೋನಾ ನಿಯಂತ್ರಣದ ಹಿನ್ನೆಲೆಯಲ್ಲಿ ನೀವು ತೆಗೆದುಕೊಂಡಿರುವಂತಹ, ನೀವು ಮಾಡಿಕೊಂಡಿರುವಂತಹ ಸಿದ್ಧತೆಗಳೇನು ಅಥವಾ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ನೀವು ಮಾಡ್ತಿರುವಂತಹ ಕೆಲಸಗಳೇನು ಮೇಡಮ್?
ನೀವು ಹೇಳಿದಾಗೆ ರೆಡ್ ಕ್ರಾಸ್ ಮೊದಲು ಯುದ್ಧದಲ್ಲಿ ಬಂದ ಇರ್ತಕ್ಕಂಥ ಗಾಯಾಳುಗಳನ್ನು ಶುಶ್ರೂಷೆ ಮಾಡೋದು ಒಂದು ಮುಖ್ಯ ಧ್ಯೇಯವಾಗಿಟ್ಕೊಂಡು ರೆಡ್ ಕ್ರಾಸ್ ಪ್ರಾರಂಭ ಆಯಿತು. ಆದರೆ ಮುಂದೆ ಯುದ್ಧಗಳೆಲ್ಲ ಕಮ್ಮಿ ಆದಾಗ ಅದು ಸಾಮಾಜಿಕ ಸ್ವಾಸ್ಥ್ಯದ ಕಡೆ ತನ್ನ ಗಮನವನ್ನು ಹರಿಸ್ತು. ಅದರಲ್ಲಿ ನೀವು ಹೇಳಿದಾಗೆ ಎಷ್ಟೋ ಒಂದು ಕಾಯಿಲೆಗಳನ್ನು ತಡೆಗಟ್ಟುವಲ್ಲಿ, ಹಾಗೆಯೇ ಜೊತೆಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನಲ್ಲಿ ತುಂಬ ಕೆಲಸ ಮಾಡ್ತಾ ಇದೆ ರೆಡ್ ಕ್ರಾಸ್. ಈಗ ಕೊರೋನಾ ವಿರುದ್ಧ ಕೂಡ ರೆಡ್ ಕ್ರಾಸ್ ಬಹಳ ಒಂದು ವ್ಯವಸ್ಥಿತವಾಗಿ ಅದರ ವಿರುದ್ಧವಾಗಿ ಕೊರೋನಾ ತಡೆಗಟ್ಟುವಲ್ಲಿ ಸಾಕಷ್ಟು ಪರಿಹಾರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ರೆಡ್ ಕ್ರಾಸಲ್ಲಿ ಮೊದಲಿಂದ ಒಂದು ವಾಲಂಟಿಯರ್ಸ್ ಸ್ವಯಂ ಸೇವಕರ ಸಂಘ ಅಲ್ಲಿ ಇದೆ, ಈಗಾಗಲೇ ತುಂಬ ವರ್ಷದಿಂದ ಇದೆ. ಅದು ಅವ್ರಿಗೆ ವಾಲಂಟಿಯರ್ಸ್ಗೆ ಟ್ರೈನಿಂಗ್ ಕೊಡ್ತಾ ಇರ್ತಾರೆ, ಯಾವ ರೀತಿ ಸಮಾಜದಲ್ಲಿ ಆಗುವಂತಹ ಆಪತ್ತುಗಳನ್ನು ಯಾವ ರೀತಿ ಅವ್ರು ಎದುರಿಸ್ಬೇಕು, ಹೇಗೆ ಜನಗಳಿಗೆ ಸಹಾಯ ಮಾಡಬೇಕು ಅಂತ. ಹಾಗೆ ಈ ಕೊರೋನಾದಲ್ಲಿ ಈಗ ಒಂದು ಕರೆ ಇದೆ ಮೇಡಮ್, ತಗೊಳ್ಳೋಣ ಫಸ್ಟು. ಹಲೋ ಹಲೋ, ತಮ್ಮ ಹೆಸರು ಮೇಡಮ್? ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಶ್ವೇತಾ ಅವರು, ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ ಮೇಡಮ್ ಇದ್ದಾರೆ, ನೇರವಾಗಿ ಪ್ರಶ್ನೆ ಕೇಳಬಹುದು. ನಮಸ್ತೆ ಮೇಡಮ್. ನಮಸ್ಕಾರ ಶ್ವೇತಾ ಅವರೇ, ಹೇಳಿ. ಮೇಡಮ್, ಈಗ ಹಳ್ಳಿಗಳಲ್ಲಿ ವಿದ್ಯಾವಂತ ಜನಗಳಿದ್ದಾರೆ, ಅವರು ತಮ್ಮ ಆರೋಗ್ಯದ ಬಗ್ಗೆ ಕೇರ್ ತಗೊಳ್ಳೋದು ಅವ್ರಿಗೆ ಗೊತ್ತಿರುತ್ತೆ. ಈಗ ಹಳ್ಳಿಗಳಲ್ಲಿ ಅಷ್ಟು ತಿಳುವಳಿಕೆ ಇರಲ್ಲ, ಅವರು ದಿನನಿತ್ಯ ಅವರು ಕೆಲಸ ಕಾರ್ಯಗಳಲ್ಲಿ ತೊಡಕೊಂಡು ಹೋಗ್ತಾ ಇದ್ದಾರೆ ಮೇಡಮ್. ಅವರು ಕೊರೋನಾ ಬಗ್ಗೆ ಮೊದಲನೇದಾಗಿ ಈಗ ನಾವು ರೆಡ್ ಕ್ರಾಸ್ ವಾಲಂಟಿಯರ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಇದರಲ್ಲಿ ಕೊರೋನಾ ವಾರಿಯರ್ಸ್ ಅಂತ ಹೇಳಿ ಒಂದು ಗುಂಪನ್ನ ಕಟ್ಟಿದ್ದೀವಿ, ವಾಲಂಟಿಯರ್ ಸ್ವಯಂ ಸೇವಕರ ಗುಂಪನ್ನ ಕಟ್ಟಿದ್ದೇವೆ. ಅದರಲ್ಲಿ ಅವರುಗಳು ಪ್ರತಿ ಹಳ್ಳಿಗಳಿಗೂ ಹೋಗಿ ತಾಲೂಕ್ ಲೆವೆಲಲ್ಲಿ ಮತ್ತೆ ಗ್ರಾಮಗಳ ಲೆವೆಲಲ್ಲಿ ಅವರು ಒಂದು ತಿಳುವಳಿಕೆ ಹೇಳೋದನ್ನ, ಅವ್ರಿಗೆ ಒಂದು ತರಬೇತಿಯನ್ನು ಕೊಟ್ಟಿದ್ದೀವಿ. ಇವತ್ತು ತರಬೇತಿ ಎಲ್ಲ ಶುರು ಆಗಿದೆ, ಅವರು ನಾಳೆಯಿಂದ ಎಲ್ಲ ತಾಲೂಕುಗಳಿಗೂ ಬರ್ತಾರೆ ಹಿಂದೆ. ಜೊತೆಗೆ ಈ ಮಾಧ್ಯಮಗಳ ಮುಖಾಂತರ, ಮಾಧ್ಯಮದವ್ರಿಗೆ ನಾವು ತುಂಬನೇ ಏನೋ ಅವ್ರಿಗೆ ಬಹಳ ಕೃತಜ್ಞತೆಯಿಂದ ಇರಬೇಕು, ಯಾಕೆಂದರೆ ಮಾಧ್ಯಮಗಳಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ಏನೇನು ಅವರು ಎಚ್ಚರಿಕೆಯನ್ನು ತಗೋಬೇಕು ಅಂತ. ಅವರು ಮುಖ್ಯವಾಗಿ ಮನೆಯಿಂದ ವಯಸ್ಸಾಗಿರೋರು ಮನೆಯಿಂದ ಹೊರಗಡೆ ಬರ್ದೇನೆ ಇನ್ನು ಕೆಲವು ದಿವಸಗಳು ಇದರ ಒಂದು ಕೊರೋನಾದ ಒಂದು ತಾಪ ಕಡಿಮೆ ಆಗೋ ತನಕ ಅವರು ಮನೆಯಲ್ಲೇ ಇರೋದು ತುಂಬ ಒಳ್ಳೆಯದು. ಹಾಗೆ ಜೊತೆಗೆ ಕೈಗಳನ್ನು ಆಗಾಗ ತೊಳೆದುಕೊಳ್ಳೋದು, ಮತ್ತು ಸ್ಯಾನಿಟೈಸರ್ ಯೂಸ್ ಮಾಡೋದು, ಮತ್ತು ಈ ಸೋಪುಗಳನ್ನಲ್ಲಿ ನಾವು ಕೈ ತೊಳ್ಕೊಳ್ಳೋದು, ಜೊತೆಗೆ ಅವ್ರಿಗೆ ತುಂಬ ನೆಗಡಿ ಕೆಮ್ಮು ಮತ್ತು ಸ್ವಲ್ಪ ಇದು ಜ್ವರ ಬಂದಾಗ ತಕ್ಷಣ ಹಾಸ್ಪಿಟಲ್ಗೆ ಹೋಗಿ ಅವ್ರು ತೋರಿಸ್ಕೊಂಡು ಬರೋದು, ಇದೆಲ್ಲ ಅವ್ರಿಗೆ ಮುಖ್ಯ ಆಗುತ್ತೆ. ಆದರೆ ಅವರು ಸೆಲ್ಫ್ ಕ್ವಾರಂಟೈನ್ ಅಂತ ಏನು ಹೇಳ್ತೀವಿ, ಮನೆಯಲ್ಲೇ ಜಾಸ್ತಿ ಹೊತ್ತನ್ನು ಕಳೆದ್ರೆ ಈ ಅಪಾಯದಿಂದ ಅವರು ಖಂಡಿತ ಪಾರಾಗಬಹುದು. ಅದು ಆ ಒಂದು ಎಚ್ಚರಿಕೆಯನ್ನು ನೀವು ವಯಸ್ಸಾದವ್ರಿಗೆ ಹಳ್ಳಿಗಳಲ್ಲಿ ಕೊಡಬೇಕು. ಇನ್ನು ಹಳ್ಳಿಗಳು ಅಂತ ಹೇಳ್ತಿದ್ರಿ ಮೇಡಮ್ ನೀವು, ನಮಗೆ ಆಗಿರೋ ಸಮಸ್ಯೆ ಏನು ಅಂತಂದ್ರೆ, ನಗರ ಪ್ರದೇಶಗಳಲ್ಲಿ ಹರಡಿದ್ರೆ ಅದನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಇದೆ, ಒಂದು ವೇಳೆ ಹಳ್ಳಿಗಳಿಗೆ ಅದು ಸ್ಪ್ರೆಡ್ ಆದರೆ ನಾವು ಅದನ್ನು ಕಂಟ್ರೋಲ್ ಮಾಡೋದು ಕಷ್ಟ ಅಂತ ಅನ್ಸುತ್ತೆ. ಯಾಕೆಂದರೆ ಸಹಜವಾಗಿ ಕೆಮ್ಮು ನೆಗಡಿ ಅಂದಾಗ ಹಳ್ಳಿಗಳಲ್ಲಿ ಅದನ್ನು ತೀರಾ ನೆಗ್ಲೆಕ್ಟ್ ಮಾಡ್ತಾರೆ, ನಿರ್ಲಕ್ಷ್ಯ ಮಾಡ್ತಾರೆ, ಇದು ಸಹಜವಾಗಿ ಬಂದಿದೆ, ಎಲ್ಲೋ ಬಂದಿರುತ್ತೆ ನೆಗಡಿ, ಹೋಗುತ್ತೆ ಬಿಡಿ, ಆ ಥರದ್ದು ಕಳೆದು ಬಿಟ್ಟಾಗ ಇಡೀ ಹಳ್ಳಿ ಹಳ್ಳಿಗಳಿಗೆ ಅದು ಸ್ಪ್ರೆಡ್ ಆಗಿಬಿಡ್ಬೋದು ಅನ್ನುವಂಥದ್ದು. ಅಂದರೆ ಆ ಪರಿಸ್ಥಿತಿ ಇನ್ನೂ ಬಂದಿಲ್ಲ ಇಲ್ಲಿ, ಇನ್ನೂ ನಾವು ಅದೇ ಸ್ಟೇಜ್ 2 ಅಂತ ಹೇಳ್ತೀವಿ. ಇನ್ನು ಅಲ್ಲಿನೇ ನಾವು ಅದನ್ನು ತಡೆಗಟ್ಟೋದ್ರಲ್ಲಿ ಸಾಕಷ್ಟು ಯಶಸ್ವಿ ಆಗ್ತಾ ಇದೆ ಭಾರತ. ಜೊತೆಗೆ ಈ ಒಂದು ತಿಳುವಳಿಕೆ ಇದೆಯಲ್ಲ, ಅದನ್ನು ಹಳ್ಳಿ ಹಳ್ಳಿಗೆ ಮುಟ್ಟಿಸ್ಬೇಕಾಗಿದೆ. ಇದು ಈ ರೀತಿ ಹೊರಗಡೆ ದೇಶದಿಂದ ಬಂದಂಥವರಿಂದ ಇದು ಸ್ಪ್ರೆಡ್ ಆಗಬಂದು, ಹಾಗಾಗಿ ಹೊರಗಡೆ ದೇಶದಿಂದ ಬಂದವರು ಯಾರಾದರೂ ತಮಗೆ ಗೊತ್ತಿದ್ರೆ ಅವ್ರಿಗೆ ತಿಳುವಳಿಕೆ ಹೇಳಿ ನೀವು ಆಸ್ಪತ್ರೆಗಳಲ್ಲಿ ಹೋಗಿ ತೋರಿಸ್ಕೊಳ್ಬೇಕು ಅಂತ ತಿಳಿಸೋ ಅಂಥದ್ದು, ಅವರ ಕಾಂಟ್ಯಾಕ್ಟ್ಗೆ ಬರದೇ ಇರೋ ಅಂಥದ್ದು.
ಯಾರೋ ನಿಮ್ಮ ನೆಂಟರೊಬ್ರು ಹೊರಗಡೆ ದೇಶದಿಂದ ಬಂದರೆ ತಕ್ಷಣ ಹೋಗಿ ನೋಡಬೇಕು ಅಂತ ಒಂದು ಎಮೋಷನಲ್ ಫೀಲಿಂಗು ಭಾವನಾತ್ಮಕವಾಗಿ ಇರುತ್ತೆ. ಆದರೆ ಅದನ್ನು ನೀವು ಕಂಟ್ರೋಲ್ ಮಾಡ್ಕೋಬೇಕು. ಇವಾಗ ದೇವಸ್ಥಾನಗಳಿಗೆ ಹೋಗೋದು, ಮತ್ತು ಯಾವುದೇ ಒಂದು ಪಾರ್ಟಿಗಳಿಗೆ ಹೋಗೋದು, ಮತ್ತು ಯಾವುದೇ ಒಂದು ಮದುವೆಗಳಿಗೆ ಹೋಗೋದು, ಇದೆಲ್ಲನೂ ಕೂಡ ನೀವು ನಿಲ್ಲಿಸಿ ಮನೆಯಲ್ಲೇನೇ ನಾವು ನಮ್ಮ ಫ್ಯಾಮಿಲಿ ಜೊತೆ ನಮ್ಮ ಕುಟುಂಬದವರ ಜೊತೆ ಕಾಲ ಕಳೆಯೋದು ಒಂದು ತಿಂಗಳ ಮಟ್ಟಿಗೆ, ಅಥವಾ ಎಲ್ಲಿ ತನಕ ಈ ಒಂದು ಕೊರೋನಾ ವೈರಸ್ ನಿಲ್ಲಬೇಕು ಅಲ್ಲಿ ತನಕ ನಾವು ಕೂಡ ಈ ಒಂದು ಕರೆ ಇದೆ ತಗೊಳ್ಳೋಣ ಮೇಡಮ್. ಹಲೋ 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 ಸರ್, ನಮಸ್ತೆ. ನಮಸ್ತೆ, ತನ್ನ ಹೆಸರು? ಸರ್, ನಾವು ಮುದ್ಗಂದೂರಿಂದ ಮಾತಾಡ್ತಾ ಇರೋದು ಸರ್. ನಮ್ಮ ಹೆಸರು ಪ್ರಿಯಾ ಅಂತೇಳಿ. ಪ್ರಿಯಾ ಅವರೇ, ಮೇಡಮ್ ಇದ್ದಾರೆ, ನೇರ ಪ್ರಶ್ನೆ ಕೇಳ್ಬೋದು ಮೇಡಮ್? ಸರ್, ನನ್ನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈಗ ತಕ್ಷಣ ನಿರ್ಬಂಧಗಳನ್ನ ಹಾಕ್ತಾ ಇದ್ದೀರಾ, ಮನೆಯಿಂದ ಆಚೆ ಬರಬಾರ್ದು ಅಂತ ಕೂಡ ಹೇಳ್ತಾ ಇದ್ದಾರೆ. ನಾಳೆಯಿಂದ ಫುಲ್ ಕರ್ನಾಟಕನೇ ಬಂದು ಎಲ್ಲೂ ಆಚೆ ಬರಬಾರ್ದು, ಎಲ್ಲೂ ಹೋಗ್ಬಾರ್ದು ಅನ್ನುವಂತಹದ್ದು ಕೂಡ ಬರ್ತಾ ಇದೆ. ಆದ್ರೆ ದಿನಾ ಕೂಲಿ ಮಾಡೋರು, ದಿನಾ ಕೂಲಿ ಮಾಡಿ ದುಡ್ದು ತಿನ್ನುವಂತವರು ಎಲ್ಲಿಗೆ ಹೋಗ್ಬೇಕು ಸರ್? ಎರಡ್ ತಿಂಗಳದ್ದು ಪರಿಸರ ಕೊಡ್ತಾರೆ ಇವರು, ಓಕೆ ಒಪ್ಕೊಳ್ಳೋಣ. ಆದ್ರೆ ದಿನಾ ತಿಂದು ಅಲ್ಲೇ ದುಡ್ದು ಆ ದಿನದ ಸಂಬಳನ ತಗೊಂಡು ಅವ್ರು ತಿನ್ನುವಂತಹ ಪರಿಸ್ಥಿತಿಗಳು ಇರುವಂತಹ ಜನನೇ ಜಾಸ್ತಿ. ಅಂಥವ್ರು ಎಲ್ಲಿ ಹೋಗ್ಬೇಕು ಸರ್? ಅವ್ರಿಗೆ ಯಾವ್ದಾದ್ರು ಪರಿಹಾರ ಇರ್ಬೇಕು ಅಲ್ವಾ? ಅದ್ ಈ ಒಂದು ವಿಷಯದ ಮೇಲೆ ಮೇಡಮ್ ಅವರ ಅಭಿಪ್ರಾಯ ಏನು ಅಂತ ಕೇಳ್ಬೇಕು ಸರ್. ಈ ವಿಷಯದ ಬಗ್ಗೆ ಸರ್ಕಾರನು ಕೆಲವು ನಿಲುವಳಿಗಳನ್ನ ತರ್ತಾ ಇದೆ. ಈ ವಿಷಯದ ಬಗ್ಗೆ ಸರ್ಕಾರ ಬಹಳಷ್ಟು ಆಲೋಚನೆನೂ ಮಾಡ್ತಾ ಇದೆ. ಈಗಾಗಲೇ ಕೆಲವು ಕಡೆ ಒಂದು ವಾರಕ್ಕೆ ಇಷ್ಟು ದುಡ್ಡು ಅಂತ ಹೇಳಿ ಅವರು ಕೊಡ್ತಾ ಇದ್ದಾರೆ. ರಜಾ ಕೊಟ್ಟು ಕೂಡ ದುಡ್ಡನ್ನು ಕೂಡ ಕೊಡ್ತಾ ಇದ್ದಾರೆ ಸರ್ಕಾರದಿಂದಲೂ. ಹಾಗೆ ರಜಕ್ಕೆ ಯಾವುದೇ ಒಂದು ಇದನ್ನ ತಗಿ ಸ್ಯಾಲ್ರಿ ಕಟ್ ಮಾಡಬಾರ್ದು ಅಂತ ಕೂಡ ಹೇಳಿದ್ದಾರೆ. ಜೊತೆಗೆ ನೀವು ಹೇಳೋ ಹಾಗೆ ಕೃಷಿಕರೇ ಇರ್ಬೋದು ಅಥವಾ ದಿನ ಕೂಲಿ ಮಾಡಿ ಸಂಪಾದನೆ ಮಾಡೋವಂಥವ್ರು, ಜೀವನ ನಡೆಸ್ತಾ ಇರೋರು ಇರ್ಬೋದು, ಇವ್ರಿಗೆ ಒಂದಷ್ಟು ಸಂಕಷ್ಟಗಳು ಒದಗಿದೆ. ಆದರೆ ನೀವು ಏನೇ ಕೆಲಸ ಮಾಡಿದ್ರು, ಇವಾಗ ಮಾರುಕಟ್ಟೆನೇ ಕ್ಲೋಸ್ ಆಗಿರೋದ್ರಿಂದ ನೀವು ಏನೇ ಬೆಳೆದ್ರೂ ಕೂಡ ಅದನ್ನು ಮಾರಾಟ ಮಾಡೋದು ಇವಾಗ ಕಷ್ಟ ಇದೆ. ಇದು ಒಂದು ಸಂಕಷ್ಟದ ಸಮಯ, ಇದರಲ್ಲಿ ನಾವೆಲ್ಲರೂ ಭಾಗಿಯಾಗಿ ನಾವು ಇದನ್ನ ಎದುರಿಸ್ಬೇಕಾಗಿದೆ. ಹಾಗಾಗಿ ಸರ್ಕಾರದಿಂದ ಇದಕ್ಕೆ ಸಹಾಯ ಒದಗುತ್ತೆ, ಸಹಾಯ ಒದಗಿಸ್ಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಷ್ಟರಲ್ಲೇ ಒಂದು ಏನಾದ್ರು ಒಂದು ಸಹಾಯಗಳು, ಸಹಕಾರ, ಸರ್ಕಾರದ ಸಹಕಾರ ತುಂಬ ಬರುತ್ತೆ ಅನ್ನೋ ಭಾವನೆ ಇದೆ. ಅದಲ್ಲದೆ ನೀವು ಒಬ್ಬರೇ ಕೆಲಸ ಮಾಡಿಕೊಂಡು ಮಾಡಿಕೊಳ್ಳೋದು, ಜನಗಳ ಜೊತೆ ಸೇರಿ ಒಂದ್ ಕಡೆ ಕೆಲಸ ಮಾಡೋದಕ್ಕಿಂತ ನೀವು ಒಬ್ಬರೇ ಈಗ ಕೃಷಿನಲ್ಲಿ ತೊಡಗಿರ್ತಾರೆ ಅಂತವ್ರು ಒಂದು ಮನೆ ಮನೆಯವರೇ ಮಾಡ್ಕೊಡೋದ್ರಲ್ಲಿ ಏನು ಅಷ್ಟು ಅಪಾಯ ಇಲ್ಲ ಅಂತ ಅನ್ಸುತ್ತೆ. ಆದ್ರೆ ಯಾವುದೇ ಒಂದು ಜನ ಜಂಗಲಿ ಇರೋ ಕಡೆ ಮಾರುಕಟ್ಟೆಗೆ ಹೋಗೋದ್ರಲ್ಲಿ ಸ್ವಲ್ಪ ಅಪಾಯ ಇದೆ. ಅದಕ್ಕೆ ಸೂಕ್ತ ಪರಿಹಾರಗಳನ್ನ ಸರ್ಕಾರ ಕೊಡಬೇಕು. ಯಾಕೆಂತಂದ್ರೆ ನೀವು ಹೇಳೋಕೆ ಪ್ರತಿದಿನ ಇವತ್ತು ಇದು APMC ಕ್ಲೋಸ್ ಆಗಿದೆ, ಅಲ್ಲಿ ಜನಗಳು ದಿನ ಮೂಟೆ ಹೊತ್ತು ಅವರು ದಿನಗೂಲಿ ಸಂಪಾದನೆ ಮಾಡಿ ಜೀವನ ಮಾಡ್ತಾ ಇದ್ರು, ಅವ್ರಿಗೆ ಏನಪ್ಪ ಹೇಗಪ್ಪ ಅನ್ಸುತ್ತೆ? ಆದ್ರೆ ಅದು ಸರ್ಕಾರ ಮುಂದೆ ಬಂದು ಮಾಡ್ಬೇಕದಕ್ಕೆ. ಮೇಡಮ್, ಈಗ ಸರ್ಕಾರ ಮಾಡೋದು ಸರಿ, ಈಗ ಹೋಮ್ ಕ್ವಾರಂಟೈನ್ ಬಗ್ಗೆ ನೀವು ಮಾತಾಡ್ತಾ ಇದ್ರಿ, ಈಗ ದೊಡ್ಡ ಸಮಸ್ಯೆ ಆಗಿರೋದೇನು, ಕೆಲವರಿಗೆಲ್ಲ ಒಂದು ಅನುಮಾನ ಏನು ಅಂತಂದ್ರೆ, ಹೋಮ್ ಕ್ವಾರಂಟೈನ್ ಆದರೆ ಈ ಕಾಯಿಲೆ ವಾಸಿ ಆಗ್ಬಿಡುತ್ತಾ, ಅಥವಾ ನಮ್ಮಿಂದ ಬೇರೆಯವರಿಗೆ ಸ್ಪ್ರೆಡ್ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಹೋಮ್ ಕ್ವಾರಂಟೈನ್ ಅನ್ನು ನಮ್ಮನ್ನು ಇಡ್ತಾರಾ ಅನ್ನೋದು ಅವ್ರಿಗೆ ಅನುಮಾನ. ಹೌದು, ಇದು ಸ್ಪ್ರೆಡ್ ಆಗೋದು ಏರೋಸಾಲ್ ಅಂತ ಹೇಳ್ತೀವಲ್ಲ, ಅಂದ್ರೆ ಆ ಕಾಯಿಲೆ ಬಂದಿದ್ದ ಕೊರೋನಾ ವೈರಸ್ ಇರ್ತಕ್ಕಂಥ ವ್ಯಕ್ತಿ ಅವರು ಕೆಮ್ಮದಾಗ ಅಥವಾ ಸೀನಿದಾಗ ಅವನ ಏನು ಒಂದು ಡ್ರಾಪ್ಲೆಟ್ಸ್ ಬರುತ್ತೆ, ಅದು ಇನ್ನೊಬ್ರಿಗೆ ತಗಲಿದಾಗ ಅಥವಾ ಅದು ಯಾವುದೋ ಒಂದು ಲೋಟದ ಮೇಲೆ ಬಿದ್ದಿರುತ್ತೆ, ಟೇಬಲ್ ಮೇಲೆ ಆಗಿರುತ್ತೆ, ಆ ಟೇಬಲನ್ನ ಇನ್ನೊಬ್ಬ ವ್ಯಕ್ತಿ ಮುಟ್ಬಿಟ್ಟಾಗ ಕೈಯಲ್ಲಿ ಮುಟ್ತಾರೆ, ಅದರಿಂದ ಮುಖ ಮುಟ್ಕೊಳ್ತಾರೆ, ಮೂಗು ಕಣ್ಣು ಇದೆಲ್ಲ ಮುಟ್ಕೊಳ್ತಾರೆ, ಆವಾಗ ಅದು ಇಮಿಡಿಯೇಟ್ ಆಗಿ ಅವ್ರಿಗೂ ಇನ್ಫೆಕ್ಟ್ ಆಗುತ್ತೆ ಅಂತ ಹೇಳಿ, ಈ ಕೊರೋನಾ ವೈರಸ್ ಬಂದಿರೋದ್ರಿಂದ ನಮ್ಮನ್ನ ರಕ್ಷಿಸ್ಕೊಳ್ಳೋದಕ್ಕೆ ನಾವು ಕ್ವಾರಂಟೈನ್ ಅಲ್ಲಿ ಇರ್ಬೇಕಾಗುತ್ತೆ. ನಾವು ಮನೆಯಲ್ಲೇ ಜಾಸ್ತಿ ಹೊತ್ತು ಇರ್ಬೇಕಾಗುತ್ತೆ, ಮನೆಯ ಸುತ್ತಮುತ್ತ ಮನೆಯಲ್ಲಿ ಮನೆಯವರೊಂದಿಗೆ ಇರ್ಬೇಕಾಗುತ್ತೆ. ಇನ್ನೊಂದು ಕರೆ ಇದೆ ಮೇಡಮ್. ಹಲೋ ಹಲೋ, ತಮ್ಮ ಹೆಸರು? ಸಿಂಚನಾ ಅಂತ. ಸಿಂಚನಾ, ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ.
ಸಿಂಚನಾ ಮೇಡಮ್ ಹತ್ರ ಪ್ರಶ್ನೆ ಕೇಳಿ ಸಿಂಚನಾ ಮೇಡಮ್ ಇದ್ದಾರೆ ನನಗೆ ಏನ್ ಕ್ವೆಶ್ಚನ್ ಅಂತ ಹೇಳಿದ್ರೆ ಕೊರೋನಾ ವೈರಸ್ ಈಗ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಕರ್ಫ್ಯೂ ಅಂತ ಮನೇಲಿರಕ್ಕೆ ಹೇಳಿದ್ದಾರೆ ಆದ್ರೆ ಇದು ಮುಗಿದ್ಮೇಲೆ ಹೆಚ್ಚಾಗಲ್ಲ ಅಂತ ಏನ್ ಗ್ಯಾರಂಟಿ ಇದು ಅದ ಅಂದ್ರೆ ಕರ್ಫ್ಯೂ ಮಾಡಿದ್ರೆ ಇದು ಕಡಿಮೆ ಆಗ್ಬಿಡುತ್ತೆ ಅಂತನಾ ಕಡಿಮೆ ಆಗ್ಬಿಡುತ್ತೆ ಅಂತನಾ ನಿಮ್ಮ ನಿಮ್ಮ ಇದು ಕಡಿಮೆ ಆಗತ್ತಾ ಅಂತನಾ ಕರ್ಫ್ಯೂ ಮಾಡೋದ್ರಿಂದ ಕಡಿಮೆ ಆಗ್ಬಿಡುತ್ತಾ ಅಂತ ಅವ್ರ ಪ್ರಶ್ನೆ ಈಗ ಕರ್ಫ್ಯೂ ಮಾಡ್ಬಿಡ್ತಾರಲ್ಲ ಇನ್ನೆಲ್ಲ ಜನತಾ ಕರ್ಫ್ಯೂ ಮಾಡಿದ್ರಲ್ಲ ಕರ್ಫ್ಯೂ ಮಾಡೋದ್ರಿಂದ ಈ ಕಾಯಿಲೆ ಕಡಿಮೆ ಆಗ್ಬಿಡುತ್ತಾ ಅಂತ ಅವ್ರ ಒಂದ್ ಡೌಟ್ ಈಗ ನೋಡಿ ಅದು ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಅಂತ ಹೇಳಿದೀವಿ ಈಗ ಒಂದು ವ್ಯಕ್ತಿಯಿಂದ ಈಗ ನಾ ಇಲ್ಲಿ ಒಂದು ಐದಾರು ಜನ ಕೂತಿದ್ದಾಗ ಒಂದ್ ವ್ಯಕ್ತಿಗೆ ಬಂದಿದ್ರೆ ಅವರಿಂದ ಇವ್ರಿಗೆ ನನಗ್ ಬರ್ಬೋದು ನನ್ನಿಂದ ಇನ್ನೊಬ್ರಿಗೆ ನನ್ನಿಂದ ಅವರಿಂದ ಇನ್ನೊಬ್ರಿಗೆ ಬರ್ಬೋದು ಆದ್ರೆ ಇಲ್ಲಿ ಒಂದಿಬ್ರು ಇಲ್ಲದೇ ಇದ್ರೆ ಆಗ ಆ ವ್ಯಕ್ತಿ ಅದೇ ಮುಖ್ಯವಾದದ್ದು ಕರ್ಫ್ಯೂ ಮಾಡೋದಕ್ಕೆ ಮುಖ್ಯವಾದ ಕಾರಣ ಏನಂತಂದ್ರೆ ನಮ್ಮ ಕಾಂಟ್ಯಾಕ್ಟ್ಗಳು ಕಡಿಮೆ ಆಗ್ಬೇಕು ಕೊರೋನಾ ವೈರಸ್ ಬಂದಿರ್ತಕ್ಕಂತ ವ್ಯಕ್ತಿಯಿಂದ ಇನ್ನೊಬ್ರಿಗೆ ಹರಡೋದು ತಪ್ಪಬೇಕು ಅಲ್ಲಿ ಯಾವ ಒಂದು ಹತ್ತಿಪ್ಪತ್ತು ಜನ ಇದ್ದಾಗ ಏನಾಗುತ್ತೆ ಯಾರಿಗೆ ಕೊರೋನಾ ಬಂದಿತ್ತು ಅಥವಾ ಅವ್ರು ಕೊರೋನಾ ಇಲ್ಲದೆ ಇದ್ರು ಅವತ್ತು ಇಲ್ಲದೆ ಇದ್ರು ಬೇರೆಯವ್ರನ್ನ ಅವ್ರೇನೋ ಮೀಟ್ ಮಾಡಿ ಬಂದಿರ್ಬೋದು ಅಥವಾ ಅವರು ಒಂದು ಇದಕ್ಕೆ ಏನೋ ಬಸ್ ಅಲ್ಲಿ ಬಂದಿರ್ಬೋದು ಅಥವಾ ಟ್ರೈನ್ ಅಲ್ಲಿ ಬಂದಿರ್ಬೋದು ಅವಾಗ ಅಲ್ಲಿ ಯಾರಿಗಾದ್ರು ಒಬ್ರಿಗೆ ಕೊರೋನಾ ಇದ್ದು ಇವ್ರಿಗಾಗಿದ್ ಮತ್ತೆ ಅವ್ರಿಗೆ ಬಂದ್ಮೇಲೆ ನಾಲ್ಕೈದು ದಿನ ಅಲ್ಲಿ ಅವರೊಳಗೆ ಇರುತ್ತೆ ಅದರಲ್ಲಿ ಯಾವುದೇ ಲಕ್ಷಣಗಳು ಗೊತ್ತಾಗಲ್ಲ ಒಂದು 4-5 days ಆದ್ಮೇಲೆ ಲಕ್ಷಣಗಳು ಗೊತ್ತಾಗುತ್ತೆ ಆಮೇಲೆ 14 days ಅವರು ಆ ಕೊರೋನಾ ವೈರಸ್ ಇರುತ್ತೆ ಆಮೇಲೆ ಅದರ ಪ್ರಭಾವ ಕಡಿಮೆ ಆಗ್ತಾ ಬರುತ್ತೆ ಸೊ 14-28 days ಅವರು ಇದು ಕೊರೋನಾ ವೈರಸ್ ಇರೋದನ್ನ ಅವರು ಕ್ವಾರಂಟೈನ್ ಅಲ್ಲಿ ಇಡಬೇಕಾಗುತ್ತೆ ಸೊ ಹಾಗಾಗಿ ಕಟ್ ಮಾಡೋ ಸಲುವಾಗಿ ನಮಗೆ ಕಟ್ ಮಾಡೋದಕ್ಕೋಸ್ಕರ ಈ ಕರ್ಫ್ಯೂ ಕರ್ಫ್ಯೂ ತರದ್ದು ಹೌದು ಅದು ಅದೊಂದೇ ವಿಧಾನದಲ್ಲಿ ಎಲ್ರೂ ಈಗ ಸಕ್ಸಸ್ ಆಗಿರೋದು ನೋಡಿ ಈಗ ಚೈನಾದಿಂದ ಚೈನಾ ಬೇರೆ ಕಾಂಟಿನೆಂಟ್ ಇಟಲಿ ಬೇರೆ ಕಾಂಟಿನೆಂಟ್ ಹೌದು ಆದ್ರೆ ಚೈನಾ ವುಹಾನ್ ಅಲ್ಲಿ ಶುರು ಆಗಿದ್ದು ಡಿಸೆಂಬರ್ ಅಲ್ಲಿ ಇಟಲಿಗೆ ಯಾಕೆ ಅಷ್ಟೊಂದು ಸ್ಪ್ರೆಡ್ ಆಯ್ತು ಅಂತಂದ್ರೆ ಇಟಲಿನಲ್ಲಿ ಟೆಕ್ಸ್ಟೈಲ್ ಗಾರ್ಮೆಂಟ್ ಇಂಡಸ್ಟ್ರಿಗಳು ತುಂಬಾ ಅದು ಚೈನಾದವ್ರ ಮೇಲೆ ಡಿಪೆಂಡ್ ಆಗಿದೆ ಇದು ಏನು ಇಟಲಿನಲ್ಲಿ 1,000 ಚೈನೀಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಗಾರ್ಮೆಂಟ್ಸ್ ಅಲ್ಲಿ ಓಕೆ ಅವರು ಜನವರಿ 8 ಅವ್ರಿಗೆ ನ್ಯೂ ಇಯರ್ ಡೇ ಅಂತ ಹೇಳಿ ಎಲ್ಲರೂ ಕೂಡ ಚೈನಾಗ ಹೋಗಿ ವಾಪಸ್ ಬಂದಿದ್ದಾರೆ ವಾಪಸ್ ಬಂದ್ಮೇಲೆ ಇಟಲಿಲಿ ಜಾಸ್ತಿ ಆಗಿದೆ ಹೀಗಾಗಿ ಲಿಂಕ್ ಇಲ್ಲದೆ ಇದ್ರೆ ಇದನ್ನ ಕಂಟ್ರೋಲ್ ಮಾಡೋದು ಕಂಟೈನ್ ಮಾಡೋದು ತುಂಬಾನೇ ಸುಲಭ ಆಗುತ್ತೆ ಕಟ್ ಮಾಡೋದಕ್ಕೆ ಸುಲಭ ಆಗುತ್ತೆ ಕಾಂಟ್ಯಾಕ್ಟ್ಸ್ ಕಡಿಮೆ ಆಗ್ಬೇಕು ಅದಕ್ಕೋಸ್ಕರ ಕರ್ಫ್ಯೂ ಬೇಕು ಇದನ್ನ ಸೌತ್ ಕೊರಿಯಾ ಇದನ್ನ ಫಾಲೋ ಮಾಡ್ತು ನೋಡಿ ಇಟಲಿ ಮತ್ತೆ ಸೌತ್ ಕೊರಿಯಾದಲ್ಲಿ ಒಂದೇ ಸಲ ಇದು ಅಟ್ಯಾಕ್ ಆಯ್ತು ಸೌತ್ ಕೊರಿಯಾ ಕಂಪ್ಲೀಟ್ ಕಂಟ್ರೋಲ್ ಬಂತು ಸೊ ಹಾಗಾಗಿ ನಾವಿವತ್ತು ಸೌತ್ ಕೊರಿಯಾ ಮಾಡೆಲ್ ನ ನಾವು ಅಪ್ಲೈ ಮಾಡ್ತಾ ಇದೀವಿ ಅಂತ ಹೇಳ್ಬೇಕು ಚೈನಾದವರು ಎಲ್ರು ಕೂಡ ಅವರವರ ಒಂದು ಎಕ್ಸ್ಪೀರಿಯನ್ಸ್ ನ ನಮ್ಗೆ ಕೊಡ್ತಾ ಇದಾರೆ ಸೊ ಅದ್ರಲ್ಲಿ ಎಲ್ಲಾದ್ರಲ್ಲೂ ಮುಖ್ಯವಾಗಿರೋದು ಇದೇನೆ ಕಾಂಟ್ಯಾಕ್ಟ್ಸ್ ಕಡಿಮೆ ಆಗ್ಬೇಕು ಇದಕ್ಕಿಂತ ಮುಂಚಿತವಾಗಿ ಮೇಡಮ್ ನೀವು ಸ್ವಯಂ ಸೇವಕರ ಬಗ್ಗೆ ಮಾತಾಡ್ತಾ ಇದ್ರಿ ಸ್ವಯಂ ಸೇವಕರನ್ನ ನಾವು ರಾಷ್ಟ್ರ ಮಟ್ಟದಲ್ಲಿ ಹೇಗೆ ತಯಾರಿ ಮಾಡ್ಕೊಂಡಿದ್ದೀವಿ ಮತ್ತೆ ಅದನ್ನ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ರಿ ಮೇಡಮ್ ಹೌದು ಈ ಸ್ವಯಂ ಸೇವಕರ ಮತ್ತೊಂದು ಕರೆ ಬಂತು ಮುಗಿಸ್ಬಿಡಮ್ ಹಲೋ ಹಲೋ ಹೇಳಿ ಮೇಡಮ್ ತಮ್ಮ ಹೆಸರು ಉಲ್ಲಾಸಿನಿ ಅಂತ ಹೆಸರು ಉಲ್ಲಾಸಿನಿ ಉಲ್ಲಾಸಿನಿ ಹೇಳಿ ಗಟ್ಟಿಯಾಗಿ ಮಾತಾಡಿ ಉಲ್ಲಾಸಿನಿ ಸ್ವಲ್ಪ ಸರ್ ನನ್ನ ಕ್ವೆಶನ್ ಬಂದು ಈಗ ಒಂದ್ ವೀಕ್ ರಜೆ ಕೊಟ್ಟಿದ್ದಾರಲ್ಲ ಕಾಲೇಜ್ ಮತ್ತೆ ಸ್ಕೂಲ್ ಎಲ್ಲ ಆಮೇಲೆ ಪುನಃ ಸ್ಪ್ರೆಡ್ ಆಗಲ್ಲ ಅಂತ ಏನ್ ಗ್ಯಾರಂಟಿ ಸರ್ ಈಗ ಅದಷ್ಟೇ ಮಾತಾಡ್ತಾ ಇದ್ರು ಮೇಡಮ್ ಈಗ ಅದನ್ನ ಸರಪಣಿ ಇದೆಯಲ್ಲ ಸರಪಣಿ ಕಟ್ ಮಾಡುವ ಸಲುವಾಗಿ ಮಾಡ್ಕೊಂಡಿದ್ದೀವಿ ಮತ್ತೆ ಅದೇ ಕಂಪ್ಲೀಟ್ ಆಗಿ ಕ್ಲಿಯರ್ ಆದ್ಮೇಲೆ ಬರೋ ಸಾಧ್ಯತೆಗಳು ಕಡಿಮೆ ಅಲ್ವಾ ಮೇಡಮ್ ಹೌದು ಹೌದು ಅದು ಒಂದು ಗ್ರಾಫ್ ಇದೆ ಅದ್ರಲ್ಲಿ ಅದು ಬಹಳ ಪೀಕ್ ಹೋದ್ಮೇಲೆ ಅದು ಆ ವೈರಸ್ ಗಳ ಒಂದು ಅಟ್ಯಾಕ್ ಕಡಿಮೆ ಆಗುತ್ತೆ ಹಾಗಾಗಿ ಒಂದು ಸಲ ಈಗ ಆ ಪೀಕ್ ಹೋಗುವಂತ ಸಮಯದಲ್ಲಿ ನಾವು ಕಟ್ ಆಫ್ ಮಾಡ್ಬಿಟ್ರೆ ಮತ್ತೆ ಅದು ಅಷ್ಟೊಂದು ಅದರ ಪ್ರಭಾವ ವೈರಸ್ ನ ಪ್ರಭಾವ
ಪ್ರಭಾವ ಕಡಿಮೆ ಆಗುತ್ತೆ. ಈ ವೈರಸ್ಗಳ ಲಕ್ಷಣನೂ ಆತರ ಇದೆ. ಯಾವುದೋ ಈಗ ಹಿಂದೆನೂ ಅಷ್ಟೇನೆ ನಮ್ಗೆ ದಡಾರ ಸ್ಮಾಲ್ ಪಾಕ್ಸ್ ಎಲ್ಲ ಬಂದು ಕಡಿಮೆ ಆಗುತ್ತೆ. ಸೊ ಆ ರೀತಿ ಇದ್ದದ್ರಿಂದ ಇದು ಮತ್ತೆ ಮತ್ತೆ ಬರುತ್ತೆ ಅನ್ನೋದಿಲ್ಲ. ಜೊತೆಗೆ ನಮಗೂ ಕೂಡ ಮುಂದೆ ಮುಂದೆ ನಮಗೂ ಕೂಡ ಇಮ್ಯುನಿಟಿ ತುಂಬಾ ಇಂಪಾರ್ಟೆಂಟ್ ಇದ್ರಲ್ಲಿ. ಅದಕ್ಕೋಸ್ಕರನೇ ಸಾಮಾನ್ಯವಾಗಿ ಸ್ವಲ್ಪ ವಯಸ್ಸಾದವರಿಗೆ ಮಕ್ಕಳಿಗೆ ಮತ್ತೆ 60 ವರ್ಷದ ಮೇಲೆ ಇರುವಂತ ಅವರಿಗೆ ಬೇಗ ಅಟ್ಯಾಕ್ ಆಗುತ್ತೆ. ಮತ್ತೆ ಮಧ್ಯದವರಿಗೆ ಯುವಕರಿಗೆ ಸ್ವಲ್ಪ ಕಡಿಮೆ ಅಂದ್ರೆ ಅದ್ ಅಟ್ಯಾಕ್ ಆದ್ರೂ ಅದನ್ನ ತಡ್ಕೊಳ್ಳುವಂತ ಶಕ್ತಿ ಇರುತ್ತೆ ಅವ್ರಿಗೆ. ಇಮ್ಯುನಿಟಿ ಪವರ್ ಹೆಚ್ಚಿರುತ್ತೆ, ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ ಅಂತ. ಹಾಗಾಗಿ ನಮ್ಮಲ್ಲೂ ಇಮ್ಯುನಿಟಿ ಬೆಳೆಯುತ್ತೆ. ಅಷ್ಟೊತ್ತಿಗೆ ದೇವ್ರ ದಯದಿಂದ ಒಂದು ಒಳ್ಳೆ ಔಷಧಿಗಳನ್ನು ವ್ಯಾಕ್ಸಿನೇಷನ್ ಗಳನ್ನ ಕಂಡುಹಿಡಿಬಹುದು. ಸೊ ಈ ಒಂದು ನಿಟ್ಟಿನಲ್ಲಿ ಮತ್ತೆ ಔಟ್ ಬ್ರೇಕ್ ಆಗಲ್ಲ ಅಂತ ಹೇಳಿ ಅನ್ಕೊಂಡಿದೆ. ಚೈನಾ ಮಾಡೆಲ್ ಇದೆ, ಮತ್ತೆ ಔಟ್ ಬ್ರೇಕ್ ಕಮ್ಮಿ ಆಗಿದೆ, ಸಂಪೂರ್ಣವಾಗಿ ಕಂಟ್ರೋಲ್ ಬರ್ತಾ ಇದೆ. ಬಹುಶಃ ನೆಗ್ಲಿಜೆನ್ಸಿ ಏನಿದೆ, ನೆಗ್ಲಿಜೆನ್ಸಿ ಬಹುಶಃ ಈ ಕಾಯಿಲೆ ತುಂಬಾ ಹೊಡೋದಿಕ್ ಸಾಧ್ಯ ಅಂತ ಅನ್ಸುತ್ತೆ. ಯಾಕೆ ಫಾರ್ ಎಕ್ಸಾಂಪಲ್ ನಾವು ಇಟಾಲಿಯನ್ ತಗೊಂಡ್ರು ಕೂಡ ನಮ್ಗೆ ಅದದ್ದೇ ಅದ ಅನುಭವ ಏನಂತಂದ್ರೆ ತುಂಬಾ ನೆಗ್ಲಿಜೆನ್ಸ್ ಮಾಡ್ಕೊಂಡು. ಮತ್ತೆ ಮುಂಚೆ ಮುಂಚೆ ಅಮೆರಿಕಾದಲ್ಲೂ ಸ್ವಲ್ಪ ಮುಂಚೆಗೆನೆ ಅವರು ಒಳ್ಳೆ ಇದನ್ನ ತಗೊಳ್ಳಿಲ್ಲ, ಸ್ವಲ್ಪ ನಿಧಾನ ಮಾಡಿದ್ರು ಅಂತ ಅನ್ಸುತ್ತೆ. ಅಲ್ಲೂ ಜಾಸ್ತಿ ಆಗ್ಬಿಟ್ಟಿದೆ, ಆಸ್ಟ್ರೇಲಿಯಾದಲ್ಲಿ ಜಾಸ್ತಿ ಆಗಿದೆ. ಸೊ ಹೀಗಾಗಿ ನಾವು ಇದನ್ನೆಲ್ಲ ನೋಡಿ ನಮ್ಮ ದೇಶಕ್ಕೆ ಬರೋ ಹೊತ್ತಿಗೆ ಒಂದಷ್ಟು ಮುನ್ನೆಚ್ಚರಿಕೆಗಳನ್ನ ತಗೊಂಡಿದ್ದೇವೆ. ಸರ್ಕಾರದವರಂತೂ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಹಾಗೆ ಮಂಡ್ಯದಲ್ಲೂ ಕೂಡ ಒಳ್ಳೆ ಒಂದು ಕೆಲಸವನ್ನ ನಮ್ಮ ಜಿಲ್ಲಾಧಿಕಾರಿಗಳು ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡಿ ತುಂಬಾ ಒಳ್ಳೆ ನಿರ್ಧಾರಗಳನ್ನ ತಗೊಳ್ತಾ ಇದ್ದಾರೆ ಅವರು. ಸೊ ಇದು ಎಲ್ಲ ಕಡೆ ಕರ್ಫ್ಯೂ ಮಾಡಿರೋದು, ಮತ್ತೆ ಸ್ಕೂಲು ಕಾಲೇಜುಗಳನ್ನ ಬಂದ್ ಮಾಡಿರೋದು ತುಂಬಾ ಒಂದು ಪರಿಣಾಮ ಬೀರಿದೆ. ಹಲೋ ಹಲೋ, ತಮ್ಮ ಹೆಸರು ಮೇಡಮ್? ಸರ್, ಕಲ್ಪನಾ ಅಂತ. ಕಲ್ಪನಾ ಅವರೇ, ಮೇಡಮ್ ಇದ್ದಾರೆ, ನೀವು ಪ್ರಶ್ನೆ ಕೇಳಬಹುದು. ಮೇಡಮ್, ನನ್ನ ಪ್ರಶ್ನೆ ಬಂದು ಕೇಳಿ. ಟಿವಿ ನೋಡ್ತಾ ಮಾತಾಡ್ತಿದ್ರೆ ಕೇಳಿಸಲ್ಲ, ದಯಮಾಡಿ ಕರೆ ಮಾಡುವಾಗ ನಿಮ್ ಟಿವಿ ವ್ಯಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ ನಂತರ ಕರೆ ಮಾಡಿ ಅನ್ನುವಂಥದ್ದು. ಮೇಡಮ್, ನೀವು ಅದು ನಿಮ್ಮ ಸ್ವಯಂ ಸೇವಕರ ಬಗ್ಗೆ ಒಂದಷ್ಟು ಮಾತಾಡ್ತಾ ಇದ್ರಿ. ಈ ಒಂದು ನಿಟ್ಟಿನಲ್ಲಿ ಏನಾಗಿದೆ ಅಂದ್ರೆ ಇಡೀ ಪ್ರಪಂಚಾದ್ಯಂತ ತುಂಬಾ ತಪ್ಪು ಮಾಹಿತಿಗಳು ಆಗ್ಬಿಡ್ತಾ ಇದೆ ಈ ಕೊರೋನಾ ವೈರಸ್ ಬಗ್ಗೆ. ದಯಮಾಡಿ ಗಟ್ಟಿಯಾಗಿ ಮಾತಾಡಿ. ಹಲೋ ಹಲೋ, ಅವ್ರೇನ್ ಕೊಡ್ತೀನಿ, ದಯಮಾಡಿ ಗಟ್ಟಿಯಾಗಿ ಮಾತಾಡಿ ಮೇಡಮ್. ಸರ್, ನನ್ ಕ್ವಶನ್ ಬಂದು ಈಗ ಕೊರೋನಾ ವೈರಸ್ ಉಷ್ಣವಲಯದಲ್ಲಿ ಬೇಗ ಹರಡೋದಿಲ್ಲ ಅಂತ ಹೇಳ್ತಾರೆ, ಆದ್ರೂ ಹರಡ್ತಾನೆ ಇದ್ದಿಲ್ಲ, ಇದಕ್ಕೆ ಏನ್ ಮಾಡೋದು ಸರ್? ಮಾಸ್ಕ್ ಗಳು ಕೂಡ ಅಷ್ಟೊಂದಾಗಿ ಸಿಗ್ತಾ ಇಲ್ಲ. ಉಷ್ಣವಲಯದಲ್ಲಿ ಕೊರೋನಾ ವೈರಸ್ ಬೇಗ ಹರಡಲ್ಲ ಅಂತಿದ್ದಾರೆ, ಆದ್ರೂ ಕೂಡ ಹರಡ್ತಾನೆ ಇದೆ. ಅದು ನಮ್ ಟೆಂಪರೇಚರ್ ಹೆಚ್ಚಿದ್ರು ಹರಡ್ತಾ ಇದೆಯಲ್ಲ ಹಿಂಗೆ ಅಂತ. ಇಲ್ಲ, ಅದು ತಪ್ಪು ಕಲ್ಪನೆ. ನಾನು ನಿಮ್ಗೆ ಹೇಳ್ತಾ ಇದ್ನಲ್ಲ, ಅದಕ್ಕೋಸ್ಕರವೇ ನಾವು ಸ್ವಯಂ ಸೇವಕರ ಒಂದು ಗುಂಪನ್ನ ಮಾಡಿರೋದು. ಅವರು ಹಳ್ಳಿ ಹಳ್ಳಿಗೆ ಹೋಗಿ ಈ ತಪ್ಪು ಕಲ್ಪನೆಗಳನ್ನ ಸರಿಪಡಿಸ್ಬೇಕು ಅಂತ. ಏನಂದ್ರೆ ಹೆಚ್ಚು ಉಷ್ಣತೆಯಿಂದ ವಾತಾವರಣದಲ್ಲಿ ವೈರಸ್ ಹರಡೋದಿಲ್ಲ ಅನ್ನೋದು ತಪ್ಪು. ಆಕ್ಚುಲಿ ಹೆಚ್ಚು ಉಷ್ಣತೆ ಇರುವ ದೇಶಗಳಲ್ಲೂ ಈ ವೈರಸ್ ಹರಡ್ತಾ ಇದ್ದು, ತಂಪು ಅಥವಾ ಬಿಸಿ ವಾತಾವರಣ ವೈರಸ್ ಹರಡೋದ್ರ ಮೇಲೆ ಯಾವುದೇ ಪ್ರಭಾವ ಬೀರಲ್ಲ ಅನ್ನೋದು ಸಂಶೋಧನೆ ಗೊತ್ತಾಗಿದೆ. ಇಲ್ಲ, ಕೆಲವು ಸಾರಿ ಹೇಳಿದ್ದೇನಂದ್ರೆ ಈ ಟೆಂಪರೇಚರ್ ಇಷ್ಟು ಗಂಟೆ ಇರುತ್ತೆ, ಮತ್ತು ಸ್ವಲ್ಪ ಕೋಲ್ಡ್ ಇದ್ರೆ ಸ್ವಲ್ಪ ಹೆಚ್ಚು ಸಮಯ ಅದು ವಾಸ ಮಾಡುತ್ತೆ, ಈ ತರದೆಲ್ಲವೂ ಕೂಡ ಸ್ಪ್ರೆಡ್ ಆಗಿದ್ದುಂಟು. ಕೋಲ್ಡ್ ಇದ್ರೆ ಅದರಲ್ಲಿ ಇದಂತ ಡ್ರಾಪ್ಲೆಟ್ಸ್, ಹೌದು, ಡ್ರಾಪ್ಲೆಟ್ಸ್ ಅಲ್ಲಿ ಬರೋದ್ರಿಂದ ಅದು. ಸೊ ಕೋಲ್ಡ್ ಇದ್ದಾಗ ಡ್ರಾಪ್ಲೆಟ್ಸ್ ಬೇಗ ಆರಲ್ಲ, ಹಾಗಾಗಿ ಕೋಲ್ಡ್ ಇದ್ದಾಗ ಹೆಚ್ಚು ಹೊತ್ತು ಇರುತ್ತೆ ಅದು ವೈರಸ್ ಅಂತ. ಆದ್ರೆ ಇದರಿಂದನೂ ಕೂಡ ಏನು ಪರ್ಟಿಕ್ಯುಲರ್ ಒಂದು 20 seconds ಮತ್ತೆ 10 seconds ಇದೆಲ್ಲ ಇದೆಯಲ್ಲ, ಅಂತ ಒಂದು ಆ ಸಮಯದಲ್ಲಿ ಎಂತ ಉಷ್ಣತೆ ಇರುವಾಗ್ಲೂ ಈಗ ಯಾರೋ ಒಂದು ವ್ಯಕ್ತಿ ಸೀನಿದ್ರು ಅಂತಂದ್ರೆ ಅವರ ಇದು ಡ್ರಾಪ್ಲೆಟ್ಸ್ ಇನ್ನೊಬ್ಬರ ಮೇಲೆ ಬಿದ್ದಾಗ, ಓಕೆ, ಅಥವಾ ಅವ್ರೇನೋ ಕೈ ಇಟ್ಕೊಂಡಿರ್ತಾರೆ, ಅಥವಾ ಒಂದು ಲೋಟದಲ್ಲಿ ನೀರು ಕುಡ್ದಿರ್ತಾರೆ, ಅದು ಇಟ್ಟಿರ್ತಾರೆ, ನಾವು ಆ ಲೋಟ ಮುಟ್ತೀವಿ, ಆಮೇಲೆ ನಮ್ಮ ಮುಖ ಮುಟ್ಕೊಳ್ಬಹುದು ನಾವು. ಸೊ ಅಂತ ಟೈಮಲ್ಲಿ ಅದು ಖಂಡಿತ ಹರಡುತ್ತೆ ಅದು. ಆಮೇಲೆ ಇದು ಬೆಳ್ಳುಳ್ಳಿ ತಿಂದ್ರೆ ಬರಲ್ಲ ಅನ್ನುವಂಥದ್ದು, ತುಳಸಿಯಿಂದ ವಿಶೇಷ ಮುಂದೆ ಹೋಗಿ ಈಗ ವೈನ್ ಪ್ರಿಯರೆಲ್ಲ ವೈನ್ ಕುಡಿದ್ರೆ ಬರಲ್ಲ ಅನ್ನುವಂಥದ್ದು ಆತರದೆಲ್ಲ ರೋಮರ್ಸ್ ಗಳು ಇದೆ.
ಅದೆಲ್ಲ ರೂಮರ್ಸ್ ಏನದು ಅಂದ್ರೆ ಯಾವುದ್ರಿಂದನು ಕೂಡ ಈಗ ಗೋಮೂತ್ರನು ಅಷ್ಟೇನೆ ಅಂದ್ರೆ ಯಾವುದು ಕೂಡ ಸಂಶೋಧನೆಗಳಲ್ಲಿ ಅದರ ಸತ್ಯಾಸತ್ಯತೆಗಳು ಇನ್ನೂ ಸಂಪೂರ್ಣವಾಗಿ ತಿಳಿದಿಲ್ಲ. ಇನ್ನೂ ಸಂಶೋಧನೆ ನಡೀತಾ ಇದೆ, ಯಾವುದು ಕೂಡ ಸಂಪೂರ್ಣವಾಗಿ ತಿಳಿದಿಲ್ಲ. ಹಾಗಾಗಿ ಅದರಿಂದಲೇ ವಾಸಿ ಆಗುತ್ತೆ ಅನ್ನೋ ಅಂತ ಒಂದು ನಂಬಿಕೆ ಬೇಡ. ಅದರಲ್ಲಿ ಇನ್ನೂ ತುಂಬಾ ಏನೋ ಬಿಸಿ ಉಪ್ಪಿನ ನೀರಿನಿಂದ ಬಾಯಿಯನ್ನ ಸ್ವಚ್ಛಗೊಳಿಸೋದ್ರಿಂದ ಕೊರೋನಾ ವೈರಸ್ ಸಂಕನ್ನ ದೂರಗೊಳಿಸಬಹುದು ಅಂತ ಹೇಳಿದೆ. ಅದಕ್ಕೂ ಕೂಡ ಯಾವುದೇ ಆಧಾರ ಸಿಕ್ಕಿಲ್ಲ. ಈಗ ಸಾಮಾನ್ಯ ಗಂಟ್ಲು ನೋವು ಎಲ್ಲ ಬಂದ್ರೆ ಉಪ್ಪು ನೀರಲ್ಲಿ ಬಳಸ್ತೀವಿ, ಗಾರ್ಗಲ್ ಮಾಡಿ ಅಂತ ಹೇಳ್ತಾರೆ, ಆದ್ರೆ ಅದರಿಂದ ವೈರಸ್ ಬರಲ್ಲ ಅಂತ ಹೇಳ. ಮೇಡಮ್, ಸ್ವಯಂ ಸೇವಕರ ಬಗ್ಗೆ ಮಾತಾಡ್ತಾ ಇದ್ರಿ, ಸಾಕಷ್ಟು ನಮಗೆ ವಿಶೇಷವಾಗಿ ಬೇಕಾಗಿರೋದು ನಿಮ್ಮ ಸಂಸ್ಥೆ ಏನ್ ಕೆಲಸ ಮಾಡುತ್ತೆ ಅನ್ನುವಂಥದ್ದು. ನಮ್ಮಿಂದ ಮುಖ್ಯವಾಗಿ ನಾವು ಮಾಡಬೇಕಾಗಿರುವ ಕೆಲಸ ಏನು ಅಂತಂದ್ರೆ, ಈ ಸಂಸ್ಥೆಗಳು ಎನ್ ಜಿ ಒಗಳು ಅಥವಾ ಸಾರ್ವಜನಿಕರು ಎಷ್ಟು ಸಹಕರಿಸಿದ್ರೆ ಒಳ್ಳೆಯದು ಅನ್ನುವಂಥದ್ದು. ವಿಶೇಷವಾಗಿ ನಾವು ರೋಟರಿ ಸಂಸ್ಥೆ ಬಗ್ಗೆ ಮಾತಾಡ್ತಾ ಇದ್ದೆ, ಹಾಗಾಗಿ ಮೇಡಮ್ ಅವ್ರನ್ನ ನಾವು ಜೊತೆಲಿ ಕೂರಿಸ್ಕೊಂಡಿದ್ದೀವಿ. ಸರಿ, ರೆಡ್ ಕ್ರಾಸ್ ಸಂಸ್ಥೆ ಬಗ್ಗೆ ಮಾತಾಡ್ತಾ ಇದ್ವಿ, ಹಾಗಾಗಿ ಮೇಡಮ್ ಅವ್ರನ್ನ ನಮ್ಮ ಜೊತೆ ಕೂರಿಸ್ಕೊಂಡಿದ್ದೀವಿ. ಕಾರಣ ಏನು ಅಂತಂದರೆ, ರೆಡ್ ಕ್ರಾಸ್ ಎಂತೆಂತಹ ಸಂದರ್ಭಗಳಲ್ಲಿ ಸಹಾಯ ಹಸ್ತವನ್ನು ಚಾಚಿದೆ. ಹಾಗಾಗಿ ಈಗಲೂ ಕೂಡ ಅವರ ಸಂಸ್ಥೆಗಳು ಸಾಕಷ್ಟು ಯೋಜನೆಗಳನ್ನು ರೂಪಿಸಿಕೊಂಡಿದೆ. ಹಾಗಾಗಿ ಅವರನ್ನೇ ನಿರ್ಬೇಕಣ್ಣ. ಮೇಡಮ್, ನೀವು ಸ್ವಯಂ ಸೇವಕರ ಬಗ್ಗೆ ಮಾತಾಡ್ತಿದ್ರಿ. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮತ್ತು ಕಾರ್ಮಿಕ ತರಬೇತಿ ಸಂಸ್ಥೆ ಕರ್ನಾಟಕ ಸರ್ಕಾರ ಇವೆಲ್ಲವೂ ಸೇರಿ ಒಟ್ಟಿಗೆ ನಾವು ಈ ಸ್ವಯಂ ಸೇವಕರ ತಂಡವನ್ನು ಕಟ್ಟಿ ಅದಕ್ಕೆ ಒಂದು 8-10 ವೆಹಿಕಲ್ಗಳನ್ನು ಕೊಟ್ಟು ಒಂದೊಂದು ತಂಡದಲ್ಲಿ 4-8 ಅದರಲ್ಲಿ ಹೋಗಿ ಪ್ರತಿ ತಾಲೂಕಿನಲ್ಲಿ ಮತ್ತು ಆ ಗ್ರಾಮಗಳಲ್ಲಿ ಹೋಗಿ ಜನಗಳಿಗೆ ನೇರವಾಗಿ ಅಸಂಘಟಿತ ಕಾರ್ಮಿಕರಿಗೆ ಅವರು ಗದ್ದೆಯಲ್ಲಿ ಕೆಲಸ ಮಾಡ್ತಿರ್ಬೋದು ಅಥವಾ ಡ್ರೈವರ್ಸ್ ಆಗಿರ್ಬೋದು ಅಥವಾ ಒಬ್ಬರು ಕುಂಬಾರರಾಗಿರ್ಬೋದು, ಆ ರೀತಿ ಅವರು ಅಸಂಘಟಿತ ಕಾರ್ಮಿಕರ ಹತ್ರ ಹೋಗಿ ಅವ್ರಿಗೆ ನೇರವಾಗಿ ವಿಷಯಗಳನ್ನು ತಿಳಿಸಿ ಪಾಂಪ್ಲೆಟ್ಗಳನ್ನು ಕೊಟ್ಟು ಯಾವ ರೀತಿ ಇದರಿಂದ ನಾವು ಡಿಸ್ಟೆನ್ಸ್ ಮಾಡಿಕೊಳ್ಬೇಕು, ಯಾವ ರೀತಿ ನಾವು ಇರಬೇಕಾಗಿದೆ ಈ ಕೆಲ ದಿನಗಳಲ್ಲಿ ಅನ್ನೋದನ್ನು ಅವ್ರಿಗೆ ಒಂದು ತಿಳುವಳಿಕೆಯನ್ನು ಹೇಳಿ ಬರಬೇಕು ಅಂತ ಹೇಳಿ ನಮ್ಮ ವಾಲಂಟಿಯರ್ಸ್ ತಂಡ ಹೊರಟಿದೆ. ಅವ್ರಿಗೆ ಎಲ್ಲ ತರಬೇತಿಯನ್ನು ಕೂಡ ಕೊಟ್ಟಿದ್ದಾರೆ. ಡಾಕ್ಟರ್ಸ್ ಬಂದು ಅವ್ರಿಗೆ ತರಬೇತಿಯನ್ನು ಕೊಟ್ಟು ಯಾವ ಮತ್ತು ಒಂದು ಕಿಟ್ಟನ್ನು ಕೂಡ ಕೊಡ್ತಾ ಇದ್ದೀವಿ ಅವ್ರಿಗೆ. ಅದರಲ್ಲಿ ಒಂದು ಇದು ಏನೋ ಹ್ಯಾಂಡ್ ಸ್ಯಾನಿಟೈಸರ್, ಇಲ್ಲಿ ಕೈ ತೊಳ್ಕೊಳ್ಳೋದು ತುಂಬ ಮುಖ್ಯ. ಪ್ರತಿ ಸಲನೂ ನಾವೇನಾದರೂ ಮುಟ್ಟಿದ ಮೇಲೆ ಆವಾಗ ಅವಾಗ ಸೋಪಿಂದ ಡೆಟಾಲ್ ಇರ್ತಕ್ಕಂಥ ಸೋಪಿಂದ ನಾವು ಕೈ ತೊಳ್ಕೊಳ್ಳೋದು ಮುಖ್ಯ. ಎಲ್ಲ ಕಡೆಯೂ ಕೈ ತೊಳ್ಕೊಳ್ಳೋಕ್ಕಾಗೋದಿಲ್ಲ, ಹಾಗಾಗಿ ನಾವು ಸ್ಯಾನಿಟೈಸರ್ಗಳನ್ನು ಉಪಯೋಗಿಸ್ಬೇಕು. ಜೊತೆಗೆ ಕೈ ತೊಳೆಯುವಾಗ 20-60 ನಾವು ಕೈ ತೊಳ್ಕೊಳ್ಬೇಕು, 1-2 ನಿಮಿಷದವರೆಗೆ ನಾವು ಕೈ ತೊಳ್ಕೊಳ್ಬೇಕು. ಸೊ ಜೊತೆಗೆ ಇದು ಅವ್ರಿಗೆ ಬೇಕಾದಂತ ಒಂದು ಮಾಹಿತಿ ಇರ್ತಕ್ಕಂಥ ಒಂದು ಪಾಂಪ್ಲೆಟ್, ಸ್ಯಾನಿಟೈಸರ್, ಮಾಸ್ಕ್ ಇದಿಷ್ಟು ಒಂದು ಬಟ್ಟೆ ಬ್ಯಾಗಲ್ಲಿ ಹಾಕಿ ಒಂದು ಅದನ್ನು ಕೂಡ ಎಲ್ರಿಗೂ ತಲುಪಿಸ್ಬೇಕು ಅಂತ ಹೇಳಿ ಹೊರಟಿದೆ ನಮ್ಮ ಒಂದು ಕರೆ ತಗೊಂಡು. ಕರೆಕ್ಟ್ ಆಯ್ತು ಮೇಡಮ್. ಹಾಗೆ ಇದು ಸಿದ್ಧತೆಗಳಾಗಿರೋದು ಥ್ರೂಔಟ್ ಇಂಡಿಯಾನ ಅಥವಾ ನಮ್ಮ ಡಿಸ್ಟಿಕ್ ಅಲ್ಲಿ ಕೂಡ ಈ ತರ ತರಬೇತಿಗಳನ್ನು ಕೊಟ್ಟಿದ್ದಾರೆ? ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಮಾಡಿದ್ದಾರೆ. ಕರ್ನಾಟಕ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಬೆಂಗಳೂರು ವಿಭಾಗ ಇದೆಯಲ್ಲ, ಕೇಂದ್ರ ಕಚೇರಿ ಇದೆ ನಮಗೆ ಸ್ಟೇಟ್ ವೈಸ್ಗೆ. ಇದಕ್ಕೆ ನಮ್ಮ ಜಿಲ್ಲೆನಲ್ಲಿ ನಮಗೆ ಜಿಲ್ಲಾಧಿಕಾರಿಯವರು ಪ್ರೆಸಿಡೆಂಟ್ ಆಗ್ತಾರೆ, ಹಾಗೆ ರಾಜ್ಯದಲ್ಲಿ ಗವರ್ನರ್ ಅವರು ಪ್ರೆಸಿಡೆಂಟ್ ಆಗ್ತಾರೆ. ಸೊ ಗವರ್ನರ್ ಅವರು ಬೆಂಗಳೂರು ವಿಭಾಗದಿಂದ ಒಂದು ಕರೆಯನ್ನು ಕೊಟ್ಟಿದ್ರು, ಯಾರ್ಯಾರು ವಾಲಂಟಿಯರ್ಸ್ ಇದ್ದೀರಾ ಇದಕ್ಕೆ, ಕರೋನಾ ವಾರಿಯರ್ಸ್, ಕರೋನಾ ಸೈನಿಕರು, ಒಂದು ಕರೆಯನ್ನು ಕೊಟ್ಟಿದ್ರು. ಅದಕ್ಕೆ ಎಲ್ಲರೂ ಕೂಡ ಸ್ಪಂದಿಸಿದ್ದಾರೆ. ನಮಗೆ ಒಂದೊಂದು ಜಿಲ್ಲೆಯಲ್ಲಿ 20-20 ವಾಲಂಟಿಯರ್ಸ್ ಇವಾಗ ಸಿಕ್ಕಿದ್ದಾರೆ. ಈಗ ಸ್ವಯಂ ಸೇವಕರು ಅಂತಂದ್ರೆ ಈಗಾಗಲೇ ನಿಮ್ಮ ಸಂಸ್ಥೆಯಲ್ಲಿ ರಿಜಿಸ್ಟರ್ ಆಗಿರೋರ ಅಥವಾ ಅದಲ್ಲದೆ ಕೂಡ ನಿಮ್ಮ ಸಂಸ್ಥೆಗೆ ನಾವು ಸ್ವಯಂ ಸೇವಕರಾಗಿ ಬೇರೆಯವರು ಆಸಕ್ತಿ ಇರೋರು ಬರ್ಬೋದಾ? ಜಿಲ್ಲೆ ಅದು ನಮ್ಗೆ ರಿಜಿಸ್ಟರ್ ಆಗಿರೋರು ಬರ್ಬೋದು, ಹಾಗೆ ರಿಜಿಸ್ಟರ್ ಆಗದೇ ಇರೋರು ಕೂಡ ಬರ್ಬೋದು. ಮತ್ತೆ ನಮ್ಮಲ್ಲಿ ಎಲ್ಲ ಕಾಲೇಜ್ಗಳಲ್ಲೂ ಕೂಡ ಯೂತ್ ರೆಡ್ ಕ್ರಾಸ್ ಇರುತ್ತೆ. ಅವರೆಲ್ಲ ರೆಡ್ ಕ್ರಾಸ್ ಸ್ವಯಂ ಸೇವಕರು ಅಂತಂದ್ರೆ ರೆಡ್ ಕ್ರಾಸ್ನ ಸದಸ್ಯರವರು, ಎಲ್ಲ ಕಾಲೇಜ್ ಡಿಗ್ರಿ ಕಾಲೇಜ್ ಅವರು, ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್ ಅವರೆಲ್ಲ ಅವರು ಸದಸ್ಯರೇ ಆಗ್ತಾರೆ. ಸೊ ಹಾಗಾಗಿ ಸದಸ್ಯರು ಮತ್ತೆ ಸ್ವಯಂ ಸೇವಕರು ಹೊಸದಾಗೂ ಕೂಡ ಬರ್ಬೋದು. ಅವ್ರಿಗೆ ಒಂದು ಇಲ್ಲಿ ಡಿಸ್ಟ್ರಿಕ್ಟ್
ನಲ್ಲಿ ನಾವು ತರಬೇತಿಯನ್ನ ಕೊಟ್ಟು ಅವ್ರನ್ನ ವೆಹಿಕಲ್ ಗಳು ಮಾಡಿ ಕಿಟ್ ಕೊಟ್ಟು ಕಳಿಸ್ಕೊಡ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯಿಂದ ಎಷ್ಟು ಜನ ಸ್ವಯಂ ಸೇವಕರು ಹೊರಡ್ತಿದ್ದಾರೆ ಮೇಡಮ್? ಮಂಡ್ಯದಲ್ಲಿ ಇವತ್ತು 30 ಜನ ಸ್ವಯಂ ಸೇವಕರು ಬಂದಿದ್ರು. ಸೊ ಇವತ್ತೆಲ್ಲ ಡಿಸಿ ಅವರೇ ಇದನ್ನ ಉದ್ಘಾಟನೆ ಮಾಡಿಕೊಟ್ಟು ಅವ್ರಿಗೆಲ್ಲ ತಿಳುವಳಿಕೆ ಹೇಳಿ ಹೇಳಿದ್ರು. ಆಮೇಲೆ ಡಾಕ್ಟರ್ಸ್ ಬಂದಿದ್ರು, ಅವರು ಕೂಡ ಅವ್ರಿಗೆ ಯಾವ ತರ ಹೇಳಬೇಕು ಜನಗಳಿಗೆ ಯಾವ್ಯಾವ ಮಾಹಿತಿ ಕೊಡಬೇಕು ಅಂತ. ಮತ್ತೆ ವಾರ್ತಾ ಮತ್ತು ಪ್ರಸಾರ ಇಲಾಖೆ ಅವರು ಹರ್ಷ ಅವರು ಮತ್ತೆ ಇನ್ನೊಬ್ರು ಕಾರ್ಮಿಕ ತರಬೇತಿ ಸಂಸ್ಥೆಯಿಂದ ಕಾರ್ಮಿಕ ಇಲಾಖೆ ಅಧಿಕಾರಿಗಳಿದ್ರು, ಅವರು ಎಲ್ಲ ಬಂದು ಇದಕ್ಕೆ. ಮತ್ತೆ ಡಿ ಎಚ್ ಓ ಬಂದಿದ್ರು, ಮತ್ತೆ ನಮ್ಮ ಸೆಕ್ರೆಟರಿ ಅವರಾದ ಡಾಕ್ಟರ್ ಶಿವಕುಮಾರ್ ಇವರೆಲ್ಲರೂ ಸೇರಿ ಇದಕ್ಕೆ ಇದ್ರ ಬಗ್ಗೆ ತಿಳುವಳಿಕೆಯನ್ನ ಹೇಳಿ ಅವ್ರಿಗೆ ಮಾಹಿತಿ ಕೊಟ್ಟು ಮತ್ತೆ ನಾಳೆ ಒಂದು ಇದು ವೆಹಿಕಲ್ ಹೋಗ್ತಾ ಇದೆ, ಅದಕ್ಕೆಲ್ಲ ಒಂದು ಪ್ರಿಪರೇಷನ್. ಎಷ್ಟು ತಂಡ ಆಗಿರ್ಬೋದು ಮೇಡಮ್ ಜಿಲ್ಲೆಯಲ್ಲಿ? ಜಿಲ್ಲೆಯಲ್ಲಿ ಈಗ ನಾವು ಅದೇ ಮೊದಲಿಗೆ 5-8 ವೆಹಿಕಲ್ ಗಳನ್ನ ಮಾಡ್ತಾ ಇದ್ದಾರೆ. ಆಮೇಲೆ ನೋಡಿಕೊಂಡು ಎಷ್ಟು ಅವಶ್ಯಕತೆ ಇದೆ ನೋಡಿಕೊಂಡು ಇನ್ನು ವಾಹನಗಳನ್ನ ಜಾಸ್ತಿ ಮಾಡ್ಬೋದು ಅಂತ ಅನ್ಕೊಂಡಿದ್ದೇವೆ. ಇದು ಇವಾಗ ಒಂದೊಂದು ವಾಹನದಲ್ಲಿ 5-8 ಜನ ಹೋಗೋದು ಅಂತ ಹೇಳಿ ಒಂದು ಯೋಜನೆಯನ್ನ ಹಾಕೊಂಡಿದ್ದೇವೆ. ಈಗ ಇನ್ನೊಂದು ವಿಶೇಷತೆ ಏನಂದ್ರೆ ಮೇಡಮ್, ಇಡೀ ರಾಷ್ಟ್ರದಾದ್ಯಂತ ಇತ್ತೀಚೆಗೆ ಪ್ರಧಾನಿ ಮೋದಿಯವರು ಭಾಷಣ ಮಾಡ್ತಾರೆ, ರಾಷ್ಟ್ರದ ಜನರನ್ನು ಉದ್ದೇಶಿಸಿ ಒಂದು ಅಭೂತಪೂರ್ವವಾದಂಥ ಒಂದು ಕಲ್ಪನೆ ಮಾಡ್ತಾರೆ. ಏನು ಕಲ್ಪನೆ ಅಂತಂದರೆ, ನಮಗೆ ನಾವೇ ಕರ್ಫ್ಯೂಗಳನ್ನು ಹಾಕ್ಕೊಳ್ಳೋದು, ಜನತಾ ಕರ್ಫ್ಯೂ ಅಂತ ಮಾಡ್ತಾರೆ. ಇಡೀ ಪ್ರಪಂಚ, ಇಡೀ ರಾಷ್ಟ್ರದ ಜನ ಏನಿದ್ರು, ಇಡೀ ಭಾರತೀಯರೇನಿದ್ರು, ಎಲ್ಲರೂ ಅವರಿಗೆ ಸ್ಪಂದಿಸ್ತಾರೆ. ಈ ಥರ ಕರ್ಫ್ಯೂ ತಂದಾಗ ಕೆಲವರು ಮಾತನಾಡುವಾಗ, ಅದಕ್ಕೆ ಅದರ ಸಂಖ್ಯೆ ಬಹಳ ಕಡಿಮೆ, ಆದರೂ ಅವರ ಮಾತುಗಳನ್ನು ಪರಿಗಣಿಸ್ಕೊಳ್ಳೋದಾದರೆ ಇದು ರಾಜಕೀಯ ಉದ್ದೇಶಕ್ಕಾಗಿ ಮಾಡಿರಬಹುದು ಅಥವಾ ಬೇರೆ ಬೇರೆ ಕಾರಣಕ್ಕಾಗಿ ಮಾಡಿರಬಹುದು ಅನ್ನುವಂಥ ವಿಮರ್ಶೆಗಳು ಎಲ್ಲವೂ ನಡೀತಿದೆ. ಈ ಜನತಾ ಕರ್ಫ್ಯೂವಿಂದ ಆದಂತಹ ಲಾಭ ಏನು ಅಂತ ಆಲೋಚನೆ ಮಾಡೋದಾದರೆ ನೀವೇನು ಹೇಳ್ತೀರಿ ಮೇಡಮ್? ಇದರಿಂದ ತುಂಬಾನೇ ಲಾಭ ಆಯಿತು ನಿಜಕ್ಕೂ. ಎಲ್ಲರೂ ಬಹಳ ಚೆನ್ನಾಗಿ ಸ್ಪಂದಿಸಿದ್ರು. ನೀವು ಹೇಳೋಕೆ ಅಲ್ಲಿ ಇಲ್ಲಿ ಒಂದಷ್ಟು ವಿಮರ್ಶೆಗಳು ಬಂತು, ಆದ್ರೆ ಎಲ್ಲರೂ ತುಂಬಾ ಚೆನ್ನಾಗಿ ಸ್ಪಂದಿಸಿದ್ರು. ಮತ್ತೆ ಎಲ್ಲರೂ ಕೂಡ 5 ಗಂಟೆಗೆ ಬಂದು ಕ್ಲಾಪ್ಸ್ ಎಲ್ಲ ಹೆಲ್ತ್ ವರ್ಕರ್ಸ್ಗೆ, ಮಾಧ್ಯಮದವ್ರಿಗೆ, ಮತ್ತೆ ನಮಗಾಗಿ ಕೆಲಸ ಮಾಡ್ತಿರ್ತಕ್ಕಂತ ಅನೇಕರಿಗೆ ನಾವು ಒಂದು ಕೃತಜ್ಞತೆಯನ್ನ ಹೇಳಿದ್ವಿ ಕ್ಲಾಪ್ಸ್ ಹಾಕಿ. ಅದರಲ್ಲಿ ಎಲ್ಲರೂ ಭಾಗವಹಿಸಿದ್ರು. ಇದರಿಂದ ಏನಾಯ್ತಂದ್ರೆ, ನೀವು ಹೇಳೋಕೆ ಹಳ್ಳಿಗಳಲ್ಲಿ ಮಾಹಿತಿ ಕಡಿಮೆ ಅಂತ ಹೇಳಿದ್ರಲ್ಲ, ಅದರಿಂದ ಹಳ್ಳಿ ಹಳ್ಳಿಗೆ ಈ ಮಾಹಿತಿ ಹೋಯ್ತು. ಎಲ್ಲರೂ ಕೂಡ ಯಾಕೆ ಇವರೆಲ್ಲ ಸಿಟಿಯವರಾಗ್ಲಿ ಬೇರೆಯವರಾಗ್ಲಿ ಯಾಕೆ ಇವರೆಲ್ಲ ಮನೆಯಲ್ಲೇ ಇದ್ದಾರೆ, ಯಾಕೆ ಮನೆಯಲ್ಲೇ ಇರ್ಬೇಕು ಅಂತ ಹೇಳ್ತಿದ್ದಾರೆ ಅನ್ನೋ ಒಂದು ಯೋಚನೆ, ಒಂದು ಆಲೋಚನೆ ಬಂತು. ಅದ್ರ ಬಗ್ಗೆ ಉತ್ತರಗಳನ್ನ ಹುಡುಕಿದ್ರು ಯಾಕೆ ಅಂತ. ಹಾಗಾಗಿ ಇದು ತುಂಬಾ ಒಳ್ಳೆ ಪರಿಣಾಮ ಬೀರ್ತು. ನಿಜಕ್ಕೂ ಒಂದು ಅಭೂತಪೂರ್ವವಾದ ಒಂದು ಒಂದು ಯೋಜನೆ ಇದನ್ನ ಕರೆ ಕೊಟ್ಟಿದ್ದಾರೆ ಮೋದಿಯವರು. ನಾನು ತುಂಬಾ ಅವ್ರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಎಲ್ಲರಲ್ಲೂ ಒಂದು ರೀತಿಯ ಪುಳಕಿತ ಆಗುವಷ್ಟು ಮಟ್ಟಿಗೆ ಅದು. ಹೌದು ಹೌದು. ಅಂದ್ರೆ ಇದನ್ನ ನೋಡಿದ್ರೆ, ಇದನ್ನ ರೆಸ್ಪಾನ್ಸ್ ನೋಡಿದ್ರೆ, ಜನತಾ ಕರ್ಫ್ಯೂನಾದಂತ ಪರಿಣಾಮಗಳನ್ನ ನಾವು ನೋಡಿದ್ರೆ, ಜನ ಅದಕ್ಕೆ ಸ್ಪಂದಿಸಿದ್ನ ನೋಡಿದ್ರೆ, ಬಹುಶಃ ಈ ತರದ ವೈರಸ್ ಅನ್ನ ನಿಯಂತ್ರಣ ಮಾಡಬೇಕು ಅನ್ನುವಂತ ಕಲ್ಪನೆ ಎಲ್ರಿಗೂ ಬಂದಿದೆ, ಎಲ್ರೂ ಸದೃಢವಾಗಿ ನಿಂತ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಆಮೇಲೆ ಇದೇನಂದ್ರೆ ಒಂದು ಯುದ್ಧದ ರೀತಿಯಲ್ಲಿ ಹೋಗ್ಬೇಕು. ಈಗ ಬೇರೆ ದೇಶದವರು ನಮ್ಮ ದೇಶದ ಮೇಲೆ ಯುದ್ಧಕ್ಕೆ ಬಂದಾಗ ಇಡೀ ದೇಶದ ಪ್ರಜೆಗಳು ಹೇಗೆ ಎದ್ದು ನಿಲ್ತಾರೋ ಆ ರೀತಿ ಇವತ್ತು ಇಡೀ ವಿಶ್ವದ ಪ್ರಜೆಗಳು ಎದ್ದು ನಿಲ್ಬೇಕು. ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಂದ ಮಾತ್ರನೇ ಇದನ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇರೋದು. ಔಷಧಿ ಇಲ್ಲದೆ ಇರೋದ್ರಿಂದ ಸೋಷಿಯಲ್ ಡಿಸ್ಟೆನ್ಸ್ ಇಂದ ಮಾತ್ರನೇ ಇದನ್ನ ಕಂಟ್ರೋಲ್ ಮಾಡಕ್ ಆಗ್ತದ್ದು. 3-6 ಮೀಟರ್ ಇರ್ಬೇಕು ಅಂತ ಹೇಳ್ತಾರೆ. ಸೊ ಹಾಗಿದ್ದಾಗ ಇದನ್ನ ತಡೆಯೋದು ಬಹಳ ಯಶಸ್ವಿಯಾಗುತ್ತೆ. ಇದನ್ನ ತಡಿಬೋದು, ಇದನ್ನ ಈ ರೋಗನ ತಡಿಬೋದು. ಮತ್ತೆ ಜೊತೆಗೆ ಏನೋ ವಯಸ್ಸಾದವ್ರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಮಕ್ಕಳುಗಳು ಕೂಡ, ಯಾಕೆಂದ್ರೆ ಮಕ್ಕಳು ಕ್ಯಾನ್ ಬಿ ಕ್ಯಾರಿಯರ್ಸ್ ಅಂತಾನು ಹೇಳ್ತಾರೆ. ಅಂದ್ರೆ ಅವ್ರಿಗೆ ಏನೋ ಇದು ಬರ್ದೇ ಇರ್ಬೋದು, ಸಿಂಪ್ಟಮ್ಸ್ ಬರ್ದೇ ಇರ್ಬೋದು. ಅವರಲ್ಲಿ ಕರೋನಾ ಇದ್ದಾಗ ಅವರು ಇನ್ನೊಬ್ರಿಗೆ ಅದನ್ನ ಸ್ಪ್ರೆಡ್ ಮಾಡೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನಾವು ಯಾವುದೇ ಒಂದು ಮನೋರಂಜನೆಗಾಗಿ ಅಥವಾ ದೇವಸ್ಥಾನದಲ್ಲೂ ಕೂಡ ದೇವರು ಇದನ್ನ ಒಂದು ಆಧ್ಯಾತ್ಮಿಕವಾಗಿ ನೋಡ್ಬೇಕು. ಯಾಕೆಂದ್ರೆ ಈ ಕರೋನಾ ಬಂದಿರೋದ್ರಿಂದ
ನಾವೆಲ್ಲ ಮನುಷ್ಯರು ಪ್ರಕೃತಿ ಹೇಗೆ ಈಕ್ವಲ್ ಆಗಿ ನೋಡುತ್ತೆ ಅನ್ನೋದು ನಮ್ಗೀಗ ಅರಿವಾಯ್ತು. ಹೌದು ಹೌದು, ಏನ್ ನಾವು ಮೇಲು ಕೀಳು ರೇಸಿಸಮ್ ಅದೆಲ್ಲ ನೋಡ್ತೀವಿ, ಎಲ್ಲರೂ ಈಗ ಇದ್ರೆ ಕರೋನಾ ಇದ್ರಿಗೆ ಎಲ್ರು ಈಕ್ವಲ್, ಎಲ್ರು ಒಟ್ಟಾಗಿ ಹೋರಾಡಬೇಕಾಗಿದೆ ಅಂತ ಒಂದು. ಮತ್ತೆ ನಾವು ಎಷ್ಟು ನಾವು ದುಡ್ಡಿಗೆ ಎಷ್ಟು ಇದನ್ನ ಕೊಟ್ಬಿಡ್ತಾ ಇದ್ವಿ, ನಮ್ಮ ಹೆಲ್ತ್ ಬಗ್ಗೆ ನಾವು ಅಷ್ಟೊಂದು ಇದನ್ನ ಏನೋ ಆಳವಾದ ಒಂದು ಕನ್ಸರ್ನ್ ಇಟ್ಕೊಳ್ತೇನೆ. ನಾವು ಒಂದು ದುಡಿತಕ್ಕೆ ಎಷ್ಟು ಪ್ರಾಶಸ್ತ್ಯವನ್ನ ಕೊಡ್ತಾ, ಯಾಂತ್ರಿಕ ಬದುಕನ್ನು ಆರಂಭ ಮಾಡ್ಬಿಟ್ಟಿದ್ವಿ ಜಗತ್ತಿನ ಜೊತೆ. ಏನಾಗಿದೆ ಅಂದ್ರೆ ನೀವು ಇವತ್ತು ಕಂಪೇರ್ ಟು ಯುವರ್ ಫ್ಯಾಮಿಲಿ, ಹೌದು ಹೌದು, ಇದು ಯಾವುದೇ ಕೆಲಸಕ್ಕಿಂತ ಫ್ಯಾಮಿಲಿ ದೊಡ್ಡದು ಅನ್ನೋದನ್ನ ತೋರಿಸ್ಕೊಡ್ತಾ ಇದೆ ಇವತ್ತು ಕರೋನಾ ನಮ್ಗೆ. ಸೊ ಈ ರೀತಿಯಾಗಿ ನಾವು ಮನೆಯಲ್ಲಿರೋದನ್ನ ಒಂಟಿಯಾಗಿರೋದನ್ನ ನಾವು ಬೇರೆ ಬೇರೆ ತರದಲ್ಲಿ ಅದನ್ನ ಎದುರಿಸ್ಕೋಬೇಕು. ಅದನ್ನ ಪುಸ್ತಕ ಓದೋದಾಗಿರ್ಬೋದು ಅಥವಾ ಜೊತೆಯವರ ಜೊತೆ ಮನೆಯವ್ರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರೋದಾಗಿರ್ಬೋದು. ಸೊ ಈ ಒಂದು ಕರೆ ಇದೆ ತಗೊಳ್ಳೋಣ ಮೇಡಮ್. ಅದರಲ್ಲಿ ಹಲೋ ಕಟ್ ಆಯ್ತು. ಹಲೋ ಮಾತಾಡಿ ಸರ್, ತಮ್ಮ ಹೆಸರು ಸರ್ ಹೇಳಿ ಸರ್. ತಮ್ಮ ಗಟ್ಟಿಯಾಗಿ ಮಾತಾಡ್ತೀರಾ, ಗಟ್ಟಿಯಾಗಿ ಮಾತಾಡ್ತಮ್ಮ ಹೆಸರು ಏನಂದ್ರಿ? ಅಭಿ ಅಭಿ ಅವರೇ, ನಿಮ್ಮ ಮೇಡಮ್ ಇದ್ದಾರೆ ನಮ್ಮ ಜೊತೆಗೆ, ಮಾತಾಡಿ, ನಿಮ್ಮ ಪ್ರಶ್ನೆ ಏನಿದ್ರೆ. ನಮಸ್ಕಾರ ಅಭಿ, ನಾನು ಡಿಗ್ರಿ ಸ್ಟೂಡೆಂಟ್. ಕೊರೋನಾ ವೈರಸ್ ಕಾಣಿಸ್ಕೊಂಡಿದೆ, ಡಾಕ್ಟರ್ ಕೂಡ ಗಟ್ಟಿಯಾಗಿ ಮಾತಾಡಿ ಅಭಿ, ಇನ್ನ ಸ್ವಲ್ಪ ಜೋರಾಗಿ ಮಾತಾಡ್ಬೇಕು. ಈ ಕರೋನಾ ವೈರಸ್ ಬಂದಾಗಿರೋದ್ರ ವಿರುದ್ಧವಾಗಿ ಡಾಕ್ಟರ್ಗಳು ಕೂಡ ತುಂಬಾ ಹೋರಾಟ ಮಾಡ್ತಿದ್ದಾರೆ, ಪೊಲೀಸ್ ಡಾಕ್ಟರ್ಸ್ ಕೂಡ, ಆಮೇಲೆ ಪೌರ ಕಾರ್ಮಿಕರು ಏನಿದ್ದಾರೆ ಅವರು ಕೂಡ, ಎಲ್ಲರೂ ಕೂಡ ಇದ್ರ ವಿರುದ್ಧವಾಗಿ ಒಂದು ಹೋರಾಟವನ್ನು ಮಾಡ್ತಿದ್ದಾರೆ, ಎಲ್ಲರೂ ಕೂಡ ಅವರ ಒಂದು ಸೇವೆಯನ್ನು ಸಲ್ಲಿಸ್ತಿದ್ದಾರೆ ಆ ಕರೋನಾ ವೈರಸ್ ಭಯನ ಬಿಟ್ಟು. ಕೇಳಿ 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 ಅಭಿ, ನಾವು ಸ್ಟೂಡೆಂಟ್ಸ್ ಆಗಿ ಹೇಗೆ ಕಲಿತ ನಾವು ಯಾವ ರೀತಿ ಒಂದು ಸ್ಟೂಡೆಂಟ್ಸ್ ಆಗಿ ನಾವು ಯಾವ ರೀತಿ ಪಾರ್ಟಿಸಿಪೇಟ್ ಮಾಡೋದು ಇದರಲ್ಲಿ? ಅತ್ಯಂತ ಪ್ರಮುಖವಾದ ಪ್ರಶ್ನೆ, ಒಳ್ಳೆ ಪ್ರಶ್ನೆ ಇದು. ಇದನ್ನೇ ನಾವು ಮಾಡ್ತಾ ಇರೋದು. ನೀವು ನಮ್ಮ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಮಂಡ್ಯದಲ್ಲಿ ಇದೆಯಲ್ಲ, ಜಿಲ್ಲಾ ಇದು ಸಿಇಒ ಕಚೇರಿಯವರ ಮುಂದೆ ಇದೆ, ಜಿಲ್ಲಾ ಪಂಚಾಯತ್ ಮುಂದೆ ಇದೆ. ನೀವು ಅಲ್ಲಿ ಬಂದು ನೀವು ವಾಲಂಟಿಯರ್ ಆಗಿ ರಿಜಿಸ್ಟರ್ ಮಾಡ್ಕೊಂಡ್ರೆ, ನೀವು ಹೆಸರು ಮತ್ತೆ ನಂಬರ್ ಕೊಟ್ರೆ, ನಾವು ನಿಮ್ಮನ್ನ ಕೂಡ ನಿಮ್ಗೆ ತರಬೇತಿಯನ್ನ ಕೊಟ್ಟು, ಯಾವ ರೀತಿ ನೀವು ಮಾಹಿತಿ ಕೊಡಬೇಕು ಬೇರೆಯವ್ರಿಗೆ ಅಂತ ಕೊಟ್ಟು, ಮತ್ತೆ ನಿಮಗೆ ಬೇಕಾದಂತ ಒಂದು ಏನು ಮಾಸ್ಕು ಅದನ್ನೆಲ್ಲ ನಿಮ್ಗೆ ಪ್ರೊವೈಡ್ ಮಾಡಿ, ನಿಮ್ಮನ್ನು ಕೂಡ ನಾವು ಹಳ್ಳಿಗಳಿಗಾಗ್ಲಿ ಗ್ರಾಮಗಳಿಗಾಗ್ಲಿ ನಾವು ಕಳಿಸ್ಕೊಡ್ತೀವಿ. ನೀವು ಜನಗಳಿಗೆ ಮಾಹಿತಿಯನ್ನ ಮುಟ್ಟಿಸ್ಬೇಕು, ಮತ್ತೆ ಏನು ಮಾಡಬೇಕಾಗಿದೆ ಇದಕ್ಕೆ, ರೋಗ ತಡೆಯೋದು ಹೇಗೆ, ಕೈ ತೊಳೆಯೋದು, ಮತ್ತೆ ಏನೋ ಸೋಷಿಯಲ್ ಡಿಸ್ಟೆನ್ಸಿಂಗು, ಮತ್ತೆ ಇದು ಸ್ಯಾನಿಟೈಸೇಷನ್ನು, ಮತ್ತೆ ಇಮ್ಯುನೈಸೇಷನ್, ನಾವು ಜಾಸ್ತಿ ಇಮ್ಯುನಿಟಿನ ಡೆವಲಪ್ ಮಾಡ್ಕೊಳ್ಳೋದು, ಹೆಚ್ಚು ತರಕಾರಿ ಹಣ್ಣು ಇದನ್ನೆಲ್ಲ ತಗೊಂಡು ಇಮ್ಯುನಿಟಿನ ಡೆವಲಪ್ ಮಾಡ್ಕೊಳ್ಳೋದು, ಈ ವಿಷಯಗಳ ಬಗ್ಗೆ ನೀವು ಮಾಹಿತಿ ತಲುಪಿಸ್ಬೇಕಾಗಿದೆ. ಅಂದ್ರೆ ಈಗ ನೋಡಿ, ನಾವು ಕೈ ತೊಳೆಯೋದ್ರಲ್ಲೂ ಒಂದು ವಿಧಾನ ಇದೆ, ಅದನ್ನ ಹೇಳ್ಕೊಡ್ಬೇಕು ನೀವು. ಆಮೇಲೆ ಏನೇನ್ ಮುಟ್ಟಿದ್ರೆ, ಈಗ ಫೋನ್ ಮುಟ್ಟಿರ್ಬೋದು, ಒಂದು ಏನೋ ಟೇಬಲ್ ಮುಟ್ಟಿರ್ಬೋದು, ಅಥವಾ ಒಂದ್ ಮೊಬೈಲ್ ಫೋನ್, ನಿಮ್ ಫೋನ್ ಇನ್ನೊಬ್ರು ಕೊಡ್ತೀರಾ, ಆಮೇಲೆ ಆ ಫೋನ್ ಇಸ್ಕೊಳ್ತೀವಿ. ಸೊ ಈ ರೀತಿ ಏನೇನು ನಾವು ಮುಟ್ಟೋದ್ರಿಂದ ಇದು ಇದು ಇನ್ಫೆಕ್ಟ್ ಆಗ್ಬೋದು, ಮತ್ತೆ ಆಗಾಗ ನಾವು ಮುಖಕ್ಕೆ ಕಣ್ಣಿಗೆ ಬಾಯಿಗೆ ಅಥವಾ ಮೂಗಿಗೆ ಹತ್ರ ನಾವು ಮುಟ್ಕೊಳ್ಳೋದು, ಇದನ್ನೆಲ್ಲ ಈಗ ಅವಾಯ್ಡ್ ಮಾಡ್ಬೇಕಾಗಿದೆ. ಮತ್ತೆ ಜಾಸ್ತಿ ಜನಜಂಗಳಿ ಇರೋ ಕಡೆ ಹೋಗಬಾರ್ದು. ಇದನ್ನೆಲ್ಲ ನೀವು ತಿಳುವಳಿಕೆ ಕೊಡೋದ್ರ ಮುಖಾಂತರ ನೀವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಥ್ಯಾಂಕ್ ಯು ಅಭಿ. ಮೇಡಮ್, ಅದೇ ಈಗ ಬೇರೆ ಜನಗಳು ಬಂದರೂ ಕೂಡ ನಾವು ಸೇರಿಸ್ಕೊಳ್ಳಕ್ಕೆ ಸ್ವಯಂ ಸೇವಕರಾಗಿ ಅನ್ನೋದ್ರ ಬಗ್ಗೆ ಅವ್ರಿಗೊಂದು ಮಾಹಿತಿ, ಒಳ್ಳೆ ಒಳ್ಳೆ ಪ್ರಶ್ನೆ ಹೇಳಿದ್ರು. ನಾವು ವಿದ್ಯಾರ್ಥಿಗಳು ಹೇಗೆ ಕೈ ಜೋಡಿಸ್ಬೋದು ಮೇಡಮ್ ನಿಮ್ಮ ಜೊತೆಗೆ, ಅಥವಾ ಕೊರೋನಾ ತಡೆಯೋದಕ್ಕಾಗಿ ನಾವೇನು ಹೇಗೆ ಸಿದ್ಧ ಆಗ್ಬೋದು ಅನ್ನೋದು. ದೋಷ ಇದು ಅತ್ಯಂತ ಪ್ರಮುಖವಾದ ಪ್ರಶ್ನೆ, ಮತ್ತು ವೀಕ್ಷಕರು ಯಾರು ನೋಡ್ತಾ ಇದ್ರೆ ಅದ್ರ ಬಗ್ಗೆ ಆಸಕ್ತಿ ಇದ್ರೆ ಬೇಕಾದ್ರೆ ನಿಮ್ಮಲ್ಲಿ ಬಂದು ರಿಜಿಸ್ಟರ್ ಮಾಡ್ಕೊಳಕ್ಕೆ ಅವಕಾಶ ಇದೆ ಮೇಡಮ್? ಅವಕಾಶ ಇದೆ ಮತ್ತೆ ತರಬೇತಿನೂ ಅಷ್ಟೇ, ನಿರಂತರವಾಗಿ ತರಬೇತಿ ಕೊಡ್ತೀವಿ. ಅದಕ್ಕೆ ಬೇಕಾದಂತ ಪ್ರೆಸೆಂಟೇಷನ್ ಅದೆಲ್ಲ ಇದೆ. ಸೊ ಹಾಗಾಗಿ ಅವ್ರಿಗೆ ತರಬೇತಿಯನ್ನ ಕೊಟ್ಟು ಅವರು 10 ಜನಕ್ಕೆ, ಆ 10 ಜನ ಇನ್ನು 10 ಜನಕ್ಕೆ ತಿಳುವಳಿಕೆಯನ್ನ ಕೊಟ್ರೆ ಬಹಳ ಚೆನ್ನಾಗಿ ಇದನ್ನ ನಮ್ಮ ಇಂಡಿಯಾದಲ್ಲಿ ಕಂಟ್ರೋಲ್ ಮಾಡ್ಬೋದು. ಯಾಕಂದ್ರೆ ಈ ತುಂಬಾ ಜನಕ್ಕೆ, ತುಂಬಾ ಡಾಕ್ಟರ್ಸ್ಗೆ, ಎಲ್ಲರಿಗೂ ಏನು ಭಯ ಅಂತ ಅಂದ್ರೆ, ಇದೇನಾದ್ರೂ ಸ್ವಲ್ಪ ಜಾಸ್ತಿ ಸ್ಪ್ರೆಡ್ ಆಗ್ಬಿಟ್ರೆ ಭಾರತದಂತ ದೇಶದಲ್ಲಿ ಇದನ್ನ ತಡೆ ಹಿಡಿಯೋದು ತುಂಬಾ ಕಷ್ಟ ಆಗುತ್ತೆ. ಆದ್ರೆ ನಾವು ಇನ್ನು ಇವಾಗ ಒಂದು ಸೇಫ್ ಝೋನ್ ಅಲ್ಲಿ ಇದೀವಿ, ಈಗ ನಾವು ಎಚ್ಚೆತ್ತುಕೊಂಡ್ರೆ ಖಂಡಿತ ನಾವು
ಕೊರೋನಾ ವಿರುದ್ಧ ಈ ಸಮರವನ್ನ ಗೆಲ್ಲಬಹುದು. ಸೊ ಎಲ್ಲರೂ ಕೂಡ ನಾವು ಕೊರೋನಾ ವಾರಿಯರ್ಸ್ ಆಗೋಣ, ಕೊರೋನಾ ಸೈನಿಕರಾಗಿ ನಾವು ಈ ಕೊರೋನಾದ ಜೊತೆ ಯುದ್ಧ ಮಾಡಿ ಇಂಡಿಯಾ ಗೆದ್ದು ಬರಲಿ, ಇದು ಇಡೀ ವಿಶ್ವಕ್ಕೆ ಒಂದು ಮಾದರಿಯಾಗಲಿ ಅಂತ ಆಶಿಸ್ತೇನೆ. ಮೇಡಮ್, ಅದಕ್ಕಿಂತ ಮುಂಚಿತವಾಗಿ ಇಷ್ಟೆಲ್ಲ ಸಿದ್ಧತೆಗಳು ಮಾಡ್ಕೊತಿದ್ದೀವಿ, ಎನ್ ಜಿ ಒಗಳು ಸಿದ್ಧತೆ ಮಾಡ್ಕೊಡ್ತಿದೆ, ಡಾಕ್ಟರ್ಗಳು ಕೇಳ್ತಿದ್ದಾರೆ, ಆಯ್ತಾ ಸಾರ್, ಮಾಧ್ಯಮದವರು ಅದನ್ನು ಸಾರ್ತಿದ್ದಾರೆ. ಆದರೆ ಒಂದು ಮೂಲಭೂತವಾದ ಪ್ರಶ್ನೆ ಏನಂತಂದರೆ, ಈ ಕೊರೋನಾ ಹರಡುವ ಸಂದರ್ಭಗಳಲ್ಲೇ ನಾವು ಅಂತಾರಾಷ್ಟ್ರೀಯ ವಿಮಾನಯಾನವನ್ನು ರದ್ದು ಮಾಡದೆ ತಪ್ಪು ಮಾಡಿದ್ವಾ ಅಂತ ಪ್ರಶ್ನೆ ಕಾಡ್ತಿದೆ. ಅದು ಎಲ್ರಿಗೂ ಕೂಡ ಒಂದು ಪ್ರಶ್ನೆಯಾಗಿ ಗುರುತಿದೆ. ಯಾಕೆಂತಂದರೆ ನಮಗೂ ಎಲ್ಲರಿಗೂ ಅನಿಸ್ತು 33,000 ಫಾರಿನರ್ಸ್, ಅಂದರೆ ಫಾರಿನ್ ವಿದೇಶದಿಂದ ಬಂದವರು, ಟ್ರಾವೆಲರ್ಸ್ ಬಂದರು. ಈ 33,000 ಜನನ ನಾವು 14 ದಿನ ಕ್ವಾರಂಟೈನ್ ನಲ್ಲಿ ಇಟ್ಟಿದ್ದೇವೆ, ಇದು ಕೊರೋನಾ ಬರ್ತಾನೆ ಇರ್ಲಿಲ್ವಾ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಉಳಿದಿದೆ. ಆದ್ರೆ ಸರ್ಕಾರದವರು ಅದನ್ನ ಯೋಚನೆ ಮಾಡಿರ್ತಾರೆ, ಅಲ್ಲಿ ಬಹಳಷ್ಟು ತಜ್ಞರಿದ್ದಾರೆ, ಯೋಚನೆ ಮಾಡಿರ್ತಾರೆ ಹೇಗೆ ಏನ್ ಮಾಡ್ಬೇಕಿತ್ತು ಏನ್ ಮಾಡಬಾರ್ದು ಅಂತ. ಆದ್ರೆ ಅದು ಯಾಕೆ ಹಾಗಾಯ್ತು ಅಂತ ಇನ್ನೂ ಉತ್ತರ ಸಿಕ್ಕಿಲ್ಲ ನನ್ನ. ಜೊತೆಗೆ ಇನ್ನೊಂದೇನಂತಂದ್ರೆ, ನಮ್ಮಲ್ಲಿ ಈ ವೆಂಟಿಲೇಟರ್ಸ್ ಕಡಿಮೆ ಇರ್ತಕ್ಕಂಥದ್ದು, ಮತ್ತೆ ಮಾಸ್ಕ್ಗಳು ಆಗಾಗ ಸಿಕ್ಕದೆ ಅಭಾವ ಸೃಷ್ಟಿಯಾಗ್ತಿರೋದು, ಸ್ಯಾನಿಟೈಸರ್ಸ್ ಸರಿಯಾಗಿ ಸಿಕ್ಕದೆ ಇರೋದು, ಇದನ್ನೆಲ್ಲವನ್ನೂ ಕೂಡ ಒಂದು ಸ್ವಲ್ಪ ಸಾರ್ವಜನಿಕರಿಗೆ ಇದರಿಂದ ತೊಂದರೆ ಆಗ್ತಾ ಇದೆ. ಸೊ ಒಂದು ಗಾಬರಿ ಕೂಡ ಉಂಟಾಗ್ತಾ ಇದೆ ಇದರಿಂದ. ಸೊ ಹಾಗಾಗಿ ಇದನ್ನ ಸರ್ಕಾರದವರು ಇದ್ರ ಬಗ್ಗೆ ನಿಜ ಒಂದ್ ಸ್ವಲ್ಪ ಗಮನವನ್ನ ಕೊಟ್ಟು ಇದು ಎಲ್ರಿಗೂ ಸಿಗೋ ಹಾಗೆ ಆಗ್ಬೇಕು. ಅಷ್ಟು ಮಾಡುವಂತ ಶಕ್ತಿ ನಮ್ಮ ರಾಷ್ಟ್ರಕ್ಕಿದೆ, ಅದನ್ನ ಪ್ರೊವೈಡ್ ಮಾಡುವಂತ ಶಕ್ತಿ ಇದೆ. ಜೊತೆಗೆ ಇನ್ನೊಂದು ಮುಖ್ಯವಾದದ್ದು ಅಂತಂದ್ರೆ, ನಾವು ಇವತ್ತು ಏನು ಎಲ್ಲ ವಹಿವಾಟನ್ನ ನಿಲ್ಲಿಸ್ತಾ ಇದ್ದೀವಿ, ಆಗ ಈ ಕಾರ್ಮಿಕರಲ್ಲಿ ಮತ್ತೆ ನಿತ್ಯ ಕೆಲಸ ಮಾಡುವಂತ ಕಾರ್ಮಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಇದನ್ನ ಸರ್ಕಾರದವರು ದೃಷ್ಟಿಯಲ್ಲಿಟ್ಕೊಂಡು ಅವರಿಗೆ ಒಂದು ಆಸರೆ ಆಗಬೇಕು. ಮತ್ತೆ ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳು ಆಸರೆ ಆಗ್ಬೋದು. ಈಗ ಇನ್ಫೋಸಿಸ್ ಅವರೆಲ್ಲ ಬಂದಿದ್ದಾರೆ, ನಾವು ಹಾಸ್ಪಿಟಲ್ಸ್ನೇ ಕಟ್ಟಿಸ್ಕೊಡ್ತೀವಿ ಅಂತ, ಅದು ತುಂಬಾ ಒಳ್ಳೇದು. ಈಗ ಅದೊಂದು ಫ್ಯಾಕ್ಟ್ ಕೂಡ ಬರ್ತಾ ಇದೆ, ಏನಂದ್ರೆ ಕೊರೋನಾ ವೈರಸ್ಗೆನೆ ಬೇರೆ ಬೇರೆ ಒಂದು ಹಾಸ್ಪಿಟಲ್ ನ ಕಟ್ಟಿಸ್ಬೇಕು ಅಂತ. ಅದನ್ನ ಆದಷ್ಟು ಬೇಗ ಕಟ್ಟಿಸಿದಲ್ಲಿ ತುಂಬಾ ನಮ್ಗೆ ಸಾರ್ವಜನಿಕ ವಲಯದಲ್ಲಿ ಸಾರ್ವಜನಿಕ ಸ್ವಾಸ್ಥ್ಯವನ್ನ ಕಾಪಾಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ಈ ದಿಕ್ಕಿನಲ್ಲಿ ಸರ್ಕಾರ ಯೋಚನೆ ಮಾಡ್ಬೇಕಾಗುತ್ತೆ. ಸರ್ಕಾರ ಮತ್ತು ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಏನಿದ್ದಾರೆ ಅವರು ಈ ಸಮಯದಲ್ಲಿ ಇದನ್ನ ದೇಶಕ್ಕೆ ಒಂದು ಒದಗಿಸ್ಕೊಡ್ಬೇಕಾಗಿದೆ. ಆಮೇಲೆ ಈ ಮಾಸ್ಕ್ಗಳ ಬಗ್ಗೆ ನಾವು ಮಾತಾಡ್ತಿದ್ದೀವಿ, ಮಾಸ್ಕ್ ಸ್ಯಾನಿಟೈಸರ್ಸ್ ಬಗ್ಗೆ. ಈ ಮಾಸ್ಕ್ ಸ್ಯಾನಿಟೈಸರ್ ಗಳನ್ನೇ ಕಾಳಸಂತೆಯಲ್ಲಿ ಮಾರಾಟ ಮಾಡಿಕೊಂಡು ಅದನ್ನ ಈ ಸಂದರ್ಭವನ್ನ ದುರುಪಯೋಗ ಮಾಡಿಕೊಂಡಂತಹ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಎಷ್ಟೋ ಸಾರಿ ಮಾಸ್ಕ್ ಎಲ್ಲ ಸಿಕ್ಕಲಿಲ್ಲ ಅನ್ನುವಂಥದ್ದು, ಮಾಸ್ಕ್ ದುಪ್ಪಟ್ಟು ಬೆಲೆಯನ್ನ ಹಾಕಿ ಅದಕ್ಕೆ ಮಾರಾಟ ಮಾಡಿದೆ, ಜಾಸ್ತಿ ಆಗಿದೆ. ಆದ್ರೆ ಇವಾಗ ಮತ್ತೆ ಅದು ವಾಪಸ್ ಬಂದಿದೆ. ಇದು ಮಾಸ್ಕ್ ಏನು ಸಿಕ್ಕಿಲ್ಲ ಅಂತ ಸ್ವಲ್ಪ ಅಭಾವ ಸೃಷ್ಟಿಯಾಗಿತ್ತು, ಈಗೆಲ್ಲ ಅವರು ಒಂದ್ ಸ್ವಲ್ಪ ಎಚ್ಚೆತ್ಕೊಂಡಿದ್ದಾರೆ ಅನ್ಸುತ್ತೆ. ಹಾಗಾಗಿ ಈಗ ಮಾಸ್ಕ್ ಗಳು ಮತ್ತೆ ಸಿಗ್ತಾ ಇದೆ. ಈಗ ನಾವು ಒಂದ್ ವೇಳೆ ಈ ತರದ ಮಾಸ್ಕ್ ಗಳನ್ನ ಮಾರಾಟ ಮಾಡ್ತಿದ್ದವರು ಏನಿದ್ರೆ ನಿಮ್ಮ ಸಂಸ್ಥೆಯ ಕಡೆಯಿಂದ ಜವಾಬ್ದಾರಿಯುತವಾಗಿ ನೀವು ಅವರಿಗೆ ನೇರವಾಗಿ ಹೇಳೋದಾದ್ರೆ ಏನ್ ಹೇಳ್ತೀರಿ ಮೇಡಮ್? ಮಾಸ್ಕ್ಗಳನ್ನ ಯಾವತ್ತೂ ಅಭಾವವನ್ನ ತರಬಾರದು. ಜೊತೆಗೆ ಮಾಸ್ಕ್ಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನ್ ಮಾಡ್ಬೋದು ಅಂತ ಹೇಳಿ, ನಾವು ಅಂದ್ರೆ ಇನ್ನೂ ಹೆಚ್ಚು ಪ್ರೊಟೆಕ್ಷನ್ ಕೊಡೋ ಹಾಗೆ ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಆ ರೀತಿಯ ಮಾಸ್ಕ್ಗಳನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡೋದು ಒಳ್ಳೆಯದು ಜನಗಳಿಗೆ. ಯಾಕೆಂತಂದ್ರೆ ಇದೆಲ್ಲ ಸದಾ ಕಾಲ ಇರೋದಿಲ್ಲ. ಇದೇನೋ ಒಂದು ಮಾಸ್ಕ್ ಮಾಡೋರಿಗೆ ಕೊಡೋರಿಗೆ ಇದೊಂದು ಅವಕಾಶ ಜನಸೇವೆ ಮಾಡೋದಕ್ಕೆ. ಸೊ ಹಾಗಾಗಿ ಇದನ್ನ ಆರೋಗ್ಯದ ಸಂದರ್ಭ ಬಂದಾಗ ಇದನ್ನ ದುರುಪಯೋಗ ಮಾಡ್ಕೊಳ್ಳೋದು ಎಷ್ಟು ಸರಿ? ಮಾನವೀಯತೆ ಅದರ ಎಲ್ಲವೂ ಇಡೀ ದೇಶವೇ ನರಳುತ್ತಿದೆ ಅಂತಂದಾಗ ಕೆಲವು ಕಾಸಿಗಾಗಿ ಕೆಲವು ಇದಕ್ಕಾಗಿ ನಾವು ಅದನ್ನ ದುರುಪಯೋಗ ಮಾಡ್ಕೊಳ್ಳೋದು ಸರಿ ಇಲ್ಲ ಅನ್ನೋದು. ಇದನ್ನು ಕೂಡ ಒಂದಂತಲ್ಲ ನಾವು ಜಾಗೃತಿ ಮೂಡಿಸಬೇಕಾಗುತ್ತೆ. ನೀವು ಕೃತಕವಾಗಿ ಅಭಾವ ಸೃಷ್ಟಿಸ್ತೀರಿ, ಒಂದು ಮಾಸ್ಕ್ ಇಂದ ಒಂದು 5 ರೂಪಾಯಿ ಹೆಚ್ಚಾಗಿ ಸಂಪಾದನೆ ಮಾಡಬಹುದೇನೋ, ಆದ್ರೆ ಇಡೀ ದೇಶವೇ ನಡುವಂತ ಸಂದರ್ಭ ಸೃಷ್ಟಿಯಾಗಿದೆ ಅನ್ನೋದನ್ನ ಅವ್ರಿಗೆ ಹೇಳಬೇಕಾಗುತ್ತೆ ಅನ್ನೋದು. ಆಮೇಲೆ ಮೇಡಮ್, ಇನ್ನೊಂದು ಅತ್ಯಂತ ಏನಂದ್ರೆ ಎಲ್ಲವೂ ಕೂಡ ಹಾಗಾಯ್ತಂತೆ ಹೀಗಾಯ್ತಂತೆ
ಈ ತರದ ರೂಮರ್ಸ್ ಗಳು ಕೂಡ ಹೆಚ್ಚು ಜನರನ್ನು ಆತಂಕಕ್ಕೆ ಸೃಷ್ಟಿ ಮಾಡುತ್ತಿದ್ಯಾ ಅಂತ. ಸುಳ್ಳು ವದಂತಿಗಳನ್ನ ತಪ್ಪಿಸೋದು ಕೂಡ ನಮ್ಮ ಸ್ವಯಂ ಸೇವಕರ ಒಂದು ಧ್ಯೇಯ ಆಗಿದೆ. ಎಲ್ಲೇ ಸುಳ್ಳು ವದಂತಿ ಬರಲಿ, ಮಾಹಿತಿ ಬರಲಿ, ಅದನ್ನ ಅವರು ತಕ್ಷಣ ತಿಳಿಸಿದ್ರೆ ಜಿಲ್ಲಾಧಿಕಾರಿಗಳು ಹೇಳಿದರೆ ಅದನ್ನ ಟ್ರೇಸ್ ಮಾಡಿ ಅದನ್ನ ನಿಲ್ಲಿಸೋ ಅಂತ ಎಲ್ಲ ಪ್ರಯತ್ನವನ್ನ ಮಾಡ್ತೀವಿ ಅಂತ. ಹಾಗೇನೆ ಜನಗಳು ಕೂಡ ಅದು ಜಿಲ್ಲಾಧಿಕಾರಿಗಳಿಂದ ಆರೋಗ್ಯ ಅಧಿಕಾರಿಗಳಿಂದ ಬಂದಾಗ ಮಾತ್ರ ನಂಬಬೇಕು. ಸುಮ್ಮನೆ ಇಂಟರ್ನೆಟ್ ಅಲ್ಲಿ ಅದು ಬಂದಾಗ ಖಂಡಿತ ವದಂತಿಗಳನ್ನ ನಂಬಬಾರದು. ಮತ್ತೆ ಏನೇ ಇದ್ರು ಮಾಧ್ಯಮದವರಿಗೆ ನೇರವಾಗಿ ಅವರು ಪ್ರಶ್ನೆ ಮಾಡಿ ತಿಳ್ಕೊಳ್ಬಹುದು ಇದು ನಿಜನಾ ಅಂತ. ಮತ್ತೆ ಮಾಧ್ಯಮಗಳವರು ಕೂಡ ಅದು ನೇರವಾಗಿ ಜಿಲ್ಲಾಧಿಕಾರಿಗಳಿಂದ ಆರೋಗ್ಯ ಅಧಿಕಾರಿಗಳಿಂದ ಬಂದಾಗ ಮಾತ್ರ ಅದನ್ನ ಪ್ರಸಾರ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಆದ್ರೆ ನಮ್ಮ ಸ್ವಯಂ ಸೇವಕರ ಒಂದು ಮುಖ್ಯ ಧ್ಯೇಯ ಸುಳ್ಳು ಮಾಹಿತಿಯನ್ನ ನಿಲ್ಲಿಸೋದಾಗಿದೆ. ಈ ತರದ ಸುಳ್ಳು ಮಾಹಿತಿಗಳಂದ್ರೆ ಎಷ್ಟೋ ಸಾರಿ ಏನಾಗ್ತಿದೆ ಅಂತಂದ್ರೆ ಏನ್ ಯಾವುದು ಅಧಿಕೃತ ಮಾಹಿತಿ ಬರಬೇಕಾಗಿತ್ತು ಆ ಮಾಹಿತಿಗಳು ತಲುಪ್ತಿಲ್ಲ. ಎಷ್ಟೋ ಸಾರಿ ಬಿಸಿಲಿದ್ದಾಗ ನಮ್ಗೆ ಮಂಡ್ಯದ ಸಮಸ್ಯೆ ಏನೋ, ನಮ್ ಟೆಂಪರೇಚರ್ ಇದೆ, ನಮ್ಗೆ ಏನೂ ಆಗಲ್ಲ ಅನ್ನೋ ರೀತಿಯಲ್ಲಿ ಮೊಂಡತನದಲ್ಲಿ ಓಡಾಡುವಂತದ್ದು ಇಲ್ಲ, ಅದು ನಿಜ ಅಲ್ಲ ಅದು. ಯಾಕೆಂದ್ರೆ ಈಗ ನಿಮ್ಗೆ ಜ್ವರ ಇದ್ದಾಗ, ಕರೋನಾ ವೈರಸ್ ಅಟ್ಯಾಕ್ ಆದಾಗ ಜ್ವರನು ಬರುತ್ತೆ. ಆ ಜ್ವರ ಎಷ್ಟು ಟೆಂಪರೇಚರ್ ಅಲ್ಲಿ ಇರುತ್ತೆ ಆ ಬಿಸಿನ ವೈರಸ್ ತಡ್ಕೊಳುತ್ತಲ್ಲ, ಹಾಗಾಗಿ ಅದ್ರಲ್ಲಿ ಹರಡುವಿಕೆ ನಿಧಾನ ಆಗುತ್ತೆ. ಅಂದ್ರೆ ಅಷ್ಟು ಫಾಸ್ಟ್ ಆಗಿ ಆಗದೇ ಇರ್ಬೋದು. ಯಾಕೆಂದ್ರೆ ಆ ಏರೋಸಲ್ ಬಂದಾಗ ಡ್ರಾಪ್ಲೆಟ್ಸ್ ಬೇಗ ಆರೋಗ್ಬಿಡ್ಬೋದು ಅದು. ಸೊ ಆರೋದ ತಕ್ಷಣ ಅದು ವೈರಸ್ ಸತ್ತೋಗ್ಬಿಡುತ್ತೆ. ಹಾಗಾಗಿ ಅದು ಹರಡೋದ್ರಲ್ಲಿ ಸ್ವಲ್ಪ ನಿಧಾನ ಆಗ್ಬೋದು, ಆದ್ರೆ ಹರಡದೇ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ. ಆಮೇಲೆ ಮೇಡಮ್, ಈ ಸಂಪೂರ್ಣವಾಗಿ ದೇಶವನ್ನ ಹೋಲಿಕೆ ಮಾಡ್ಕೊಂಡು ಇವತ್ತಿನ ಪ್ರಪಂಚಕ್ಕೆ ನೋಡಿದ್ರೆ ಏನಂದ್ರೆ ಒಂದು ತಿಂಗಳಿಂದ ಅಥವಾ ಒಂದು 20 ದಿನಗಳಿಂದ ಆಗ್ತಿರುವಂತಹ ಬೆಳವಣಿಗೆಗಳನ್ನ ನೋಡಿದ್ರೆ ಬಹುಶಃ ಎಲ್ಲರೂ ತಯಾರಿದ್ದೀವಿ, ಎಲ್ಲರೂ ಹೋರಾಟ ಮಾಡಬೇಕು ಅನ್ನೋಂಥ ಮನೋಭಾವನೆ ಎಲ್ಲರಿಗೂ ಬಂದಿದೆ. ಒಟ್ಟಾರೆ ಒಂದು ಅಭಿಯಾನ ಆರಂಭ ಆಗಿದೆ. ಈ ಅಭಿಯಾನದಲ್ಲಿ ನೀವು ಒಂದು ಸಂಸ್ಥೆ ಮುಂಚೂಣಿಯಲ್ಲಿದ್ರೆ ಆ ಸಂಸ್ಥೆಯ ಜೊತೆಗೆ ಬಲವಾಗಿ ಜೋಡಿಸ್ಲಿಕ್ಕೆ ಒಂದು ಸಾಕಷ್ಟು ಜನ ತಯಾರಿದ್ದಾರೆ. ಒಬ್ಬ ವಿದ್ಯಾರ್ಥಿ ಕೇಳಿದ ಹಾಗೆ ಸಾಕಷ್ಟು ಜನ ನಾನು ಏನಾದ್ರೂ ಮಾಡ್ಬೇಕಲ್ಲ ಅಥವಾ ನಾನು ಹೇಗೆ ನಿಯಂತ್ರಣ ಮಾಡ್ಕೊಳ್ಳೋದು ಹೇಗೆ, ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿದೆ. ಈ ಸಂದರ್ಭದಲ್ಲಿ ಕೊನೆಯದಾಗಿ ಈ ಅಭಿಯಾನ ಏನು ಆರಂಭ ಆಗಿದೆ, ಈ ಅಭಿಯಾನದಲ್ಲಿ ಕೈ ಜೋಡಿಸಿರುವವರಿಗೆ ನೀವು ಸಹಾಯ ಥ್ಯಾಂಕ್ಸ್ ಹೇಳೋದಾದ್ರೆ ನೀವು ಯಾರ್ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಅನ್ಸುತ್ತೆ ಮೇಡಮ್? ಅಥವಾ ಇನ್ನೂ ಸಾಕಷ್ಟು ಜವಾಬ್ದಾರಿ ಇದೆ ಅಂತ ಹೇಳೋದಾದ್ರೆ ಯಾರ್ಯಾರಿಗೆ ಜವಾಬ್ದಾರಿ ಇದೆ ಅಂತ ಹೇಳ್ತೀರಿ? ತುಂಬಾ ಜನಕ್ಕೆ ಕೃತಜ್ಞತೆ ಹೇಳಬೇಕು ಈ ನಿಟ್ಟಿನಲ್ಲಿ. ಮೊದಲಿಗೆ ಪಬ್ಲಿಕ್ ಹೆಲ್ತ್ ವರ್ಕರ್ಸ್, ಅವರ ಜೀವನನೇ ಮುಡಿಪಾಗಿಟ್ಟಿದ್ದಾರೆ. ಅಂದ್ರೆ ಆ ಒಂದು ರಿಸ್ಕ್ ಅಲ್ಲಿ ಅವರು ಅಷ್ಟೊಂದು ಕೆಲಸ ಮಾಡಿರ್ತಾರೆ. ಆದ್ರೆ ಅವ್ರ ಆ ರಿಸ್ಕ್ ನ ಗಣನೆಗೆ ತಗೊಂಡು ಸರ್ಕಾರದವರು ಅವ್ರಿಗೆ ಬೇಕಾದ ಸೌಲಭ್ಯ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕು. ಒಂದು ವೆಂಟಿಲೇಟರ್ ಇಲ್ಲದೆ ಇದ್ರೆ ಅವ್ರಿಗೆ ಹೊಟ್ಟೆ ಉರಿಯುತ್ತೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಸಹಾಯ ಮಾಡಕ್ಕಾಗಲ್ಲ ಒಬ್ರು ಡಾಕ್ಟರ್ ಆಗಿ. ಸೊ ಅದನ್ನ ಅವರು ಮಾಸ್ಕ್ ಅದನ್ನೆಲ್ಲನೂ ಕೂಡ ಸಾಕಷ್ಟು ಒದಗಿಸ್ಕೊಡ್ಬೇಕು ಸರ್ಕಾರ. ಹಾಗೇನೆ ಇದು ಮುಖ್ಯವಾಗಿ ಇಷ್ಟೊಂದು ಜಾಗೃತಿ ಮೂಡೋದಕ್ಕೆ ಮೊದಲನೆಯ ಒಂದು ಇದು ಪ್ರಾಶಸ್ತ್ಯ ಕೊಡೋದಾದ್ರೆ ನಾವು ಅದು ಮಾಧ್ಯಮದವರಿಗೆ. ಮಾಧ್ಯಮದವರು ಬಹಳ ಚೆನ್ನಾಗಿ ಇದನ್ನ ಪ್ರತಿಯೊಂದು ಕಡೆನೂ ಕೂಡ ಅದನ್ನ ಪ್ರಸಾರ ಮಾಡಿದ್ದಾರೆ. ಅವ್ರಿಗೆ ಮನ ಮುಟ್ಟೋ ಹಾಗೆ, ಮನ ತುಂಬಾ ಅದು ತಿಳುವಳಿಕೆಯನ್ನ ತಿಳ್ಕೊಡೋ ಹಾಗೆ ನಮ್ಮ ಏನಂತೀವಿ ನಾವು ಇಂಟರ್ನಲೈಸ್ ಆಗ್ಬೇಕು ಅಷ್ಟರ ಮಟ್ಟಿಗೆ ಅವರು ಆ ವಿಷಯಗಳನ್ನ ಹೇಳ್ಕೊಟ್ಟಿದ್ದಾರೆ. ಸೊ ಮಾಧ್ಯಮದವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಮತ್ತೆ ಸ್ವಯಂ ಸೇವಕರಿಗೆ, ಅವರು ಕೂಡ ಪಬ್ಲಿಕ್ ಹೆಲ್ತ್ ವರ್ಕರ್ಸ್ ಅಂತಾನೆ ಬರ್ತಾರೆ. ಯಾಕೆಂದ್ರೆ ಅವರು ಕೂಡ ರಿಸ್ಕ್ ತಗೊಂಡು ಹೋಗಿ ಇದು ಎಲ್ರಿಗೂ ಕೂಡ ತಿಳುವಳಿಕೆ ಹೇಳ್ತಾ ಇರ್ತಾರೆ. ಜೊತೆಗೆ ಎಲ್ಲ ಅಧಿಕಾರ ವರ್ಗದವರು ಅವರು ಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಅಧಿಕಾರ ವರ್ಗದವ್ರಿಗೆ. ಮತ್ತೆ ಎಷ್ಟೋ ಜನ ಇವತ್ತು ಡಾಕ್ಟರ್ಸ್ಗೆ ಥ್ಯಾಂಕ್ಸ್ ಹೇಳುವಾಗ ಚಪ್ಪಾಳೆ ಕೊಟ್ಟು ಥ್ಯಾಂಕ್ಸ್ ಹೇಳಿ ಅಂತ ಹೇಳಿದಾಗ ಎಷ್ಟು ಜನ ಮುಂದೆ ಬಂದು ಸಂತೋಷವಾಗಿ ಆ ಕೆಲಸ ಮಾಡೋದು ಆ ರೀತಿ ಎಲ್ಲ ಸಾರ್ವಜನಿಕರಿಗೂ ಕೂಡ ನಾವು ಒಂದು ಧನ್ಯವಾದ ಹೇಳ್ಬೇಕು. ಈಗ ಅವರಿಂದ ಮಾತ್ರ ಇದನ್ನ ನಿಯಂತ್ರಣ ಮಾಡೋದು, ನಾವು ಅವೇರ್ನೆಸ್ ಮೂಡಿಸಬಹುದು, ಡಾಕ್ಟರು ಅವರ ಆರೋಗ್ಯ ಕೆಟ್ಟಾಗ ಅವರನ್ನ ಸರಿಪಡಿಸಬಹುದು. ಆದ್ರೆ ಬರದಾಗ ಪಡಿಬೇಕಾದ್ರೆ ಅವರೇ ಮಾಡಬೇಕಾದ ಕೆಲಸಗಳು, ಅವರೇ ಅವರ ನಿಯಂತ್ರಣ. ಕ್ವಾರಂಟೈನ್ ಅಂತ ಏನ್ ಹೇಳ್ತೀವಿ ಅದು ಸೆಲ್ಫ್
ಇದು ಅವೇರ್ನೆಸ್ ಇದು ನಾವು ನಾವೇನೆ ಅದನ್ನ ಒಂದು ಅವೇರ್ನೆಸ್ ಕೊಟ್ಕೊಂಡು ನಾವು ಮಾಡಬೇಕು. ಜೊತೆಗೆ ನಾವು ಇದರಲ್ಲಿ ಎಲ್ಲ ಸಣ್ಣ ಪುಟ್ಟ ಕಲಹಗಳು ಏನು ವ್ಯತ್ಯಾಸಗಳಿದೆ ಅದು ಪೊಲಿಟಿಕಲ್ ಆಗಬಾರ್ದು. ಇದು ಹೌದು, ಇದು ಯಾವಾಗಲೂ ದೇಶಕ್ಕೋಸ್ಕರ ಮಾಡ್ತಿರೋದು ನಾವು. ಇಡೀ ನಮ್ಮ ಜನ ಸಮುದಾಯ ವಿಶ್ವ ಏನೋ ನಾವು ಏನ್ ಹೇಳ್ತೀವಿ ವಿಶ್ವ ಮಾನವರು ಅಂತ ಹೇಳ್ತೀವಲ್ಲ, ಆತರ ನಾವೆಲ್ಲರೂ ಒಂದು ಅನ್ನೋ ಭಾವನೆಯನ್ನ ಇಟ್ಕೊಂಡು ಯಾರಿಗೂ ಕೂಡ ಇದರಿಂದ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಆ ಒಂದು ಸಂಸ್ಕಾರ ಆ ಒಂದು ಭಾವ ಮನೋಭಾವದಿಂದ ನಾವು ಹೋರಾಟ ಕೊಡ್ಬೇಕಾಗಿದೆ. ಕೊನೆಯದಾಗಿ ಮೇಡಮ್, ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ ಮೇಡಮ್? ಈ ಕೊರೋನಾ ವೈರಸ್ ಅಂತಕ್ಕಂಥದ್ದು ನಮ್ಮಲ್ಲಿ ಭಯಕ್ಕಿಂತ ಜಾಗೃತಿಯನ್ನು ಉಂಟು ಮಾಡಬೇಕಾಗಿದೆ. ನೀವು ಇದನ್ನ ಒಂದು ಒಳ್ಳೆ ರೀತಿಯಲ್ಲಿ ಇದನ್ನ ತಗೊಳ್ಳಿ ಮನಸ್ಸಿಗೆ. ಯಾಕೆಂದ್ರೆ ನಾನು ಹೇಳಿದಾಗೆ ಇದು ಬರೀ ಭಯ ಮಾಡ್ತಾ ಇದೆ, ಮತ್ತೆ ಇದರಲ್ಲಿ ಬೇಕಾದಷ್ಟು ಭಾವನೆಗಳು ಕೂಡ ಅಡಕವಾಗಿದೆ. ಯಾರಿಗೆಲ್ಲಿ ಬಂದ್ಬಿಡುತ್ತೋ ಅನ್ನೋ ಒಂದು ಭಯ, ಮತ್ತೆ ಭಾವನಾತ್ಮಕವಾದದ್ದು ಇವಾಗ ಕಾಲ ಭಾವನಾತ್ಮಕವಾಗಿದೆ. ಅದನ್ನೆಲ್ಲವನ್ನೂ ಕೂಡ ನೀವು ಮೀರಿ ನಿಲ್ಬೇಕು. ಜೊತೆಗೆ ಇದರಿಂದ ಎಲ್ಲ ಏನೋ ಒಂದು ಒಳ್ಳೇದು ಆಗ್ತಾ ಇದೆ. ನಾವೆಲ್ಲರೂ ಒಂದಾಗಿ ನಾವು ಇದರ ಬಗ್ಗೆ ಹೋರಾಟ ಮಾಡಬೇಕು, ಮತ್ತು ನಾವೆಲ್ಲರೂ ಸಮಾನರು ಈ ಜಗತ್ತಿನಲ್ಲಿ. ಮತ್ತು ನಾವು ಕುಟುಂಬ ಒಂದು ಫ್ಯಾಮಿಲಿ ಹೇಗೆ ನಾವು ಒಟ್ಟಿಗಿರಬೇಕು, ಏನೋ ಒಂದು ಕೆಲಸ ಇಂಪಾರ್ಟೆಂಟ್ ಅಲ್ಲ ನಮ್ಮ ಫ್ಯಾಮಿಲಿ ಇಂಪಾರ್ಟೆಂಟ್ ಅನ್ನೋ ಒಂದು ಒಳ್ಳೆಯ ಮನೋಭಾವ ನಮ್ಮ ನಾಗರಿಕರಲ್ಲಿ ಬರ್ತಾ ಇದೆ. ಆ ರೀತಿ ಅದನ್ನು ಎಲ್ಲ ನಾವು ನೆನೆಸ್ಕೊಂಡು ನಾವು ಮಾನಸಿಕವಾಗಿ ದೃಢವಾಗಿರೋಣ ಅಂತ ಹೇಳ್ತೀನಿ. ಮೇಡಮ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಸಾಕಷ್ಟು ಡೀಟೇಲ್ಸ್ಗಳನ್ನು ಕೊಟ್ಟರಿ, ಹೋರಾಟ ಮಾಡೋದು ಹೆಂಗೆ ಅಂತ ಹೇಳಿದ್ರಿ, ನಮ್ಮ ವೀಕ್ಷಕರಿಗೆ ಕೂಡ ನೀವು ಧೈರ್ಯದಿಂದಿರಿ ಅಂತ ಹೇಳಿದ್ರಿ. ಇಷ್ಟೊತ್ತು ನಮ್ಮ ಜೊತೆಗೆ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಮೇಡಮ್. ತುಂಬ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದು ಎಲ್ಲ ಸಂಘಟನೆಗಳು ಹೋರಾಟ ಮಾಡ್ತಿದ್ದಾವೆ, ಸರ್ಕಾರಗಳು ಹೋರಾಟ ಮಾಡ್ತಿದ್ದಾವೆ, ನಾವು ಮಾಡಬೇಕಾಗಿರೋದಷ್ಟೇ, ಆ ಹೋರಾಟಕ್ಕೆ ಕೈ ಜೋಡಿಸುವ ಕೆಲಸ ಅಷ್ಟೇ ಮಾಡಬೇಕಾಗಿದೆ. ಇದು ಇವತ್ತಿನ ವಿಶೇಷ ಸ್ವರ್ಣ ಟಿವಿ. ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.